ಓಂ ಅದಾಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಆದ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀ ಮಹಾವಿಷ್ಣುವರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತವರಃ ಕಲ್ಪೇ ವೈವತ್ಸತಮನ್ವಂತರೇ ಕಲಿಯುಗೇ ಪ್ರಥಮ ಪಾದೇ ಜಂಬೂದ್ವೀಪೇ ಭಾರತವರ್ಷೇ ಭರತಖಂಡೇ ಶಕಾಬ್ದೇ ಮೇರೋಃ ದಕ್ಷಿಣೇ ಪಾರ್ಶ್ವೇ ಅಸ್ಮಿನ್ ವರ್ತಮಾನೇ ವ್ಯವಹಾರಿಕೇ ಓಂ ಚಾಂದ್ರಮಾನೇನ ಅಸ್ಯ ಪ್ರಭುವಾದೇ ಷಷ್ಠೀ ಸಂವತ್ಸರಾಣಾಂ ಮಧ್ಯೇ ಶ್ರೀಮತೋ ಶ್ರೀ ಹೇಮಲಂಬಿನಾಮ ಸಂವತ್ಸರೇ ದಕ್ಷಿಣಾಯಣೇ ಶರದೃತೌ ಆಶ್ವೀಜ ಮಾಸೇ ಕೃಷ್ಣಪಕ್ಷೇ ಓಂ ರವಿವಾಸರಯುಕ್ತಾಯಾಂ ಮಹಿ ದೇವತಾ ಪ್ರೀತ್ಯರ್ಥಂ ಅಸ್ಯ ಸೇವಾ ಧುರಂಧರ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮಿ ದಿವ್ಯ ಪಾದಾರವಿಂದಃ ಅತ ಪಾದ ಪೂಜಾಂಚ ಕರಿಷ್ಯೇ ಓಂ ಆಪೋಯಸ್ಥಾಮಯೋಪವಹಸ್ತಾನವೂರ್ಜದದಾತನ ಮಹೇರಣಾಯ ಚಕ್ಷಸೇ ಯೋಮಶ್ಯವತಮೋರಸಃ ತಸ್ಯ ವಾಜಯತಿ ಅನಃ ಉಶತೀರವ ಮಾತರಃ ತಸ್ಮಾರಂಗಮಾವೋ ಯಸ್ಯ ಕ್ಷಯಾ ಯಜನ್ವತಾ ಆಪೋ ಜನಯತಾ ಜನಃ ಓಂ ಶುದ್ಧೋದಕ ಸ್ನಾನಂ ಓಂ ಭೂಪಾದೌ ಯಸ್ಯ ನಾಭಿರ್ವಿಯದ ಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಿರೋಹನೋ ಯಸ್ಯ ವಾಸ್ತವೋಗ್ರಹಿ ಅಂತಸ್ಥಂ ಯಸ್ಯ ವಿಶ್ವಂ ಸುರನರ ಕಗೋ ಭೋಗಿ ಗಂಧರ್ವ ದೈತ್ಯೆ ಚಿತ್ರಂ ರಮ್ಯದೈತಂ ತ್ರಿಪುನೋಪುಷಂ ವಿಶ್ವಮೇಶಂ ನಮಾಮಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಗಂ ಕೋಸ್ತು ಭೂತ್ವಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಶ್ವಂ ವಂದೇ ಸರ್ವಲೋಕೈಕನಾಥಂ ಓಂ ಸಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೈರುಲೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಂ ಆಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಗಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಂ ಸಹಿತಂ ಕೃಷ್ಣಮಾಶ್ರಯೇತ್ ಓಂ ಮಧುವಾತಾರುತಾಯ ತೇ ಮಧುಕ್ಷರಂತಿ ಸಿಂಧವ ಮಾರ್ವೇನ ಸಂತೋಷಸೇ ಮಧುನಕ್ತಾ ಮತೋಷಸೇ ಮಧುಮತ್ಪಾರ್ಥಿವ ಗಂಧಜಃ ಮಧೋದ್ಯೋರಸ್ತನ ಭಗವತೇ ನಮಃ ತತ್ವಾನ್ಮ ಸೂರ್ಯ ಸ್ವರೂಪಾನ್ಮ ಚಂದ್ರ ಸ್ವರೂಪಾನ್ಮ ಧರ್ಮ ಜ್ಞಾನ ನಮಃ
ಜೀವಶ್ವತ್ಮೈತಾನ್ಮ ಬುದ್ಧಿರೂಪಾನ್ಮ ಮಾತೃಪಿತೃ ರೂಪಾನ್ಮ ದೀನ ಬಾಂಧವಾನ್ ಮಹಾತ್ಮ ರಾಮಾನ್ ಮಹಾತ್ಮ ಗುರುವೇ ನಮ ನಿತ್ಯ ಶುದ್ಧಾನ್ಮ ನಿತ್ಯ ಬೋಧಾಯ ನಮಃ ನಿತ್ಯ ಯುಕ್ತಾನ್ಮ ನಿತ್ಯ ಮುಕ್ತಾನ್ಮ ನಿರಂಜನಾನ್ಮ ನಿರಾಕಾರಾನ್ಮ ನಿರಾಸಕ್ತಾನ್ಮ ನಿರ್ವಿಕಾರಾನ್ಮ ಪರಂ ಜ್ಯೋತಿಷೇ ನಮಃ ಆತ್ಮ ಜ್ಯೋತಿಷೇ ನಮಃ ಮಹಾತೇಜಸೇ ನಮಃ ಹಿರಣ್ಯಗರ್ಭಾನ್ಮ ಅದ್ವೈತಾನ್ಮ ಜಿತೇಂದ್ರಿಯಾನ್ಮ ಕೃಷ್ಣಾಯ ನಮಃ ದಿವ್ಯಂಬರಾನ್ಮ ಮೃತಾನಂದಾಯ ನಮಃ ಬ್ರಹ್ಮಾನಂದ ಗುರುಭ್ಯೋ ನಮಃ ಸ್ತೋತ್ರ ನಾಮ ಪೂಜಾಂ ಸಮರ್ಪಯಾಮಿ ಉಪಮಾಗ್ರ ದೇವ ನಾಮಸೇ ಕಟೀಲ್ ಅವರು, ಮಾಜಿ ಶಾಸಕರಾದ ಶ್ರೀ ಯೋಗೀಶ್ ಭಟ್ಟ, ಶ್ರೀ ನವೀನ್ ಚಂದ್ರ ರೆಡ್ಡಿ ಸುವರ್ಣ ಅವರು, ಶ್ರೀ ಸದಾನಂದ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಪೀತಾಂಬರ ಹೇರಾಜಿಯವರು ಕೂಡ. ಬಂಟಳದಿಂದ ಕೆ ಎನ್ ನಾಯಕ್ ಅವರು ಬಂದಿದ್ದಾರೆ, ದಯವಾಡಿ ಅವರು ಕೂಡ. ನಮ್ಮೆಲ್ಲರ ಅಜ್ಞಾನದ ಅಂಧಕಾರವನ್ನ ಆಧ್ಯಾತ್ಮದ ಬೆಳಕಿನ ಮುಖಾಂತರ ಸಿಂಚನ ಮೂಡಿಸುವುದರ ಮುಖಾಂತರ ಇಂತಹ ಶ್ರೀ 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 ಬ್ರಹ್ಮಾನಂದ ನಾಮಗಳನ್ನು ಅರ್ಪಿಸ್ತ ಈ ಸಮಾರಂಭದ ಸಾಕ್ಷಿಯಾಗಿರ್ತಕ್ಕಂತಹ ಎಲ್ಲ ಆಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಗುರುಭಕ್ತ ಬಂಧುಗಳೇ, ಹಿಂದೂ ಧರ್ಮದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ವಿಚಾರ ಯಾವುದು ಕೇಳಿದರೆ ಅದು ಗುರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನತಕ್ಕಂಥ ಉಲ್ಲೇಖದ ಮುಖಾಂತರ ನಮ್ಮ ವೇದ ಕಾಲದಿಂದ ಗುರುವನ್ನು ಆರಾಧನೆ ಮಾಡತಕ್ಕಂಥ ಪದ್ಧತಿ ಬೆಳೆದು ಬಂತು. ನವ ಮಾಸಗಳ ಹೊತ್ತು ಹೆತ್ತು ಮುತ್ತಿಟ್ಟ ತಾಯಿಯ ಜೊತೆಗೆ ನಾಳೆ ನನ್ನ ಮಗ ಒಳ್ಳೆದಾಗಬೇಕು, ಅವ ಒಂದು ಸಮಾಜದ ರೂಪ ಆಗಿ ಬೆಳಿಬೇಕು ಅನ್ನತಕ್ಕಂಥ ಆಶೀರ್ವಾದವನ್ನ ನೀಡತಕ್ಕಂತಹ ತಂದೆಯ ಜೊತೆಗೆ ನಮ್ಮ ಜೀವನಕ್ಕೆ ಒಂದು ಜ್ಞಾನವನ್ನ ಕೊಡತಕ್ಕಂತಹ, ನಮಗೆ ಭಗವಂತನ ಸ್ವರೂಪವನ್ನ ಕೊಡತಕ್ಕಂತಹ, ನಮ್ಮನ್ನ ಸಮಾಜದ ಶಿಲ್ಪಿಯನ್ನಾಗಿ ನಿರ್ಮಾಣ ಮಾಡತಕ್ಕಂಥ ಗುರು ಅದಕ್ಕಿಂತ ಶ್ರೇಷ್ಠ ಅನ್ನತಕ್ಕಂಥ ಏಕೈಕ ಜಗತ್ತಿನ ಒಂದು ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅಂತಹ ಹಿಂದೂ ಸಂಸ್ಕೃತಿಯಲ್ಲಿ ಗುರು ಪರಂಪರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರಕ ತನ್ನ ಬಗ್ಗುತಿ ಮುಗುತಿ. ಒಬ್ಬ ವ್ಯಕ್ತಿಗೆ ಮುಕ್ತಿ ಯಾವಾಗ ಕೇಳಿದ್ರೆ ಗುರುವಿನ ಆಶೀರ್ವಾದಗಳು ಇದ್ದಾಗ ಅಂತ. ಹಾಗಾಗಿ ನಮ್ಮಲ್ಲಿ ಗುರು ಅನ್ನತಕ್ಕಂಥ ಶಬ್ದಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿ ಇದೆ. ಆ ಗುರು ಅನ್ನತಕ್ಕಂಥ ಗುರುವಿನ ಮುಖಾಂತರ ನಾವು ಆಶೀರ್ವಾದವನ್ನು ಪಡೆದರೆ ನಾವು ಎತ್ತರಕ್ಕೆ ಇರ್ತೇವೆ ಅನ್ನತಕ್ಕಂಥ ನಂಬಿಕೆಗಳನ್ನ ನಮ್ಮ ಹಿರಿಯರು ಕೊಟ್ಟರು. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ರಾಜಪೀಠವೂ ಶ್ರೇಷ್ಠ ಅಲ್ಲ. ಈ ದೇಶದ ಸಂಸ್ಕೃತಿಯಲ್ಲಿ ಯಾವ ಪೀಠ ಶ್ರೇಷ್ಠ ಕೇಳಿದ್ರೆ ಅದು ಗುರುಪೀಠ ಶ್ರೇಷ್ಠ. ಯಾವುದೇ ಎಷ್ಟೇ ಎತ್ತರದ ಚಕ್ರವರ್ತಿ ಆಗಲಿ, ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ರಾಜ ಆಗಲಿ, ಅಥವಾ ಪ್ರಜಾಪ್ರಭುತ್ವದಲ್ಲಿ ನಂಬಿರತಕ್ಕಂಥ ಪ್ರಧಾನಿ ಆಗಲಿ, ಮೊತ್ತ ಮೊದಲ ಗೌರವವನ್ನು ಈ ದೇಶದ ಗುರುಪೀಠಕ್ಕೆ ಕೊಡಬೇಕು, ಗುರುವಿಗೆ ಕೊಡಬೇಕು ಅನ್ನತಕ್ಕಂಥ ಸಂಸ್ಕೃತಿಯಿಂದ ಬೆಳೆದವರು ನಾವು. ಹಾಗಾಗಿ ಗುರು ಅನ್ನತಕ್ಕಂಥ ಶಬ್ದ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರು ಎರಡೂ ರೀತಿಯಲ್ಲಿ ನಮಗೆ ಶ್ರೇಷ್ಠ. ಒಂದು, ನಮಗೆ ಜ್ಞಾನದ ಮುಖಾಂತರ ಜಗತ್ತನ್ನ ತೋರಿಸ್ತಕ್ಕಂಥ ಗುರು ಶಿಕ್ಷಣದಿಂದ, ಆದರೆ ಆಧ್ಯಾತ್ಮದ ಮುಖಾಂತರ ಭಗವಂತನನ್ನು ತೋರಿಸಿ ನಮ್ಮನ್ನ ಮೋಕ್ಷಕ್ಕೆ ತಗೊಂಡು ಹೋಗತಕ್ಕಂಥ ಗುರು ಇನ್ನೋರ್ವ. ಹಾಗಾಗಿ ಗುರುವಲ್ಲಿ ಎರಡೂ ಧರ್ಮಗಳು, ಗುರು ಧರ್ಮ. ಹಾಗಾಗಿ ಗುರುಪೀಠ ಯಾವತ್ತೂ ರಾಜಪೀಠದ ಅರಮನೆ ಹತ್ತಿರ ಗುರುಮನೆ ಇರಬೇಕು ಅಂತ. ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ರಾಜ ಇದ್ದಾಗಲೂ ಗುರುವಿನ ಆಶೀರ್ವಾದವನ್ನು ಪಡಿತಾ ಬೆಳೆದರೆ ಅವನಿಗೆ ಮೋಕ್ಷಕ್ಕೆ ಹೋಗತಕ್ಕಂಥ ದಾರಿಯನ್ನು ಕಲ್ಪಿಸ್ತಕ್ಕಂಥ, ಅವನನ್ನು ತಪ್ಪು ದಾರಿಯಿಂದ ಸರಿದಾರಿಗೆ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಇರತಕ್ಕಂಥದ್ದು ಗುರುವಿಗೆ ಪ್ರಾಧಾನ್ಯತೆಯನ್ನು ನಮ್ಮ ಸಮಾಜ ಕೊಟ್ಟಿದೆ. ಹಾಗಾಗಿ ಗುರು ಅನ್ನತಕ್ಕಂಥ ಶಬ್ದ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ದಾಸರು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಯಾವ ಕೇಳಿದ್ರೆ ಇನ್ನು ಪ್ರಾತಃ ಸ್ಮರಣೆ ಪ್ರಾತಃ ಕಾಲದಲ್ಲಿ ಗುರುಗಳ ಗುರುವಂದನೆಯನ್ನ ಮಾಡತಕ್ಕಂಥ ಇವತ್ತಿದೆಯಲ್ಲ, ಇದು ನಮ್ಮ ಭಾಗ್ಯವಾಗಿರ್ತಕ್ಕಂಥ ದಿನ, ಬಹಳ ಸುಂದರವಾಗಿರ್ತಕ್ಕಂಥ ದಿನ, ನಮ್ಮ ಜೀವನದ ಅತ್ಯುನ್ನತವಾಗಿರ್ತಕ್ಕಂಥ ದಿನ. ನಮ್ಮ ಹಿರಿಯರು ನಂಬಿರ್ತಕ್ಕಂಥ ಗುರುವಂದನೆಯನ್ನ ಮಾಡತಕ್ಕಂಥ ಗುರುಗಳಿಗೆ ಸಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಕ್ಕಂಥ ದಿನ. ನಮ್ಮ ಬ್ರಹ್ಮಾನಂದ ಸರಸ್ವತಿಯವರು ಎರಡೂ ಕಾರಣಕ್ಕೆ ಶ್ರೇಷ್ಠ, ಎರಡೂ ರೀತಿಯ ಗುರುಗಳು. ಒಂದು, ಆಧ್ಯಾತ್ಮದ ಮುಖಾಂತರ ಜಗತ್ತನ್ನು ತೋರಿಸ್ತಕ್ಕಂತಹ ಗುರು. ಹಾಗಾಗಿ ರಾಮ ಧ್ಯಾನದ ಮುಖಾಂತರ ಜಗತ್ತಿನ ಜ್ಞಾನವನ್ನು ನಮಗೆ ಕೊಡ್ತಾರೆ. ಯಾರೆಲ್ಲ ಶಿಷ್ಯರು ಅವರ ಬಳಿಗೆ ಬರ್ತಾರೋ ಅವರಿಗೆ ಆಧ್ಯಾತ್ಮದ ಚಿಂತನೆಯನ್ನು ಕೊಡ್ತಾರೆ. ನಾನು ಹತ್ತಾರು ಮಠಗಳನ್ನು ನೋಡಿದ್ದೇನೆ, ಹತ್ತಾರು ಪೀಠಗಳನ್ನು ನೋಡಿದ್ದೇನೆ. ಒಬ್ಬ ನ್ಯಾಯವಾದಿಯಾಗಿ ತನ್ನ ವೃತ್ತಿ ಪರಂಪರೆಗಳನ್ನು ಬೆಳೆಸಿದಾಗ ಆಧ್ಯಾತ್ಮದ ಕಡೆಗೆ ಆಕರ್ಷಣೆ ಹೊಂದಿದ್ರು. ಹಿಂದಿನ ಗುರುಗಳ ಮಾರ್ಗದರ್ಶನದಲ್ಲಿ ಸನ್ಯಾಸಿ ಆದರು. ಬಹಳಷ್ಟು ಜನ ಸನ್ಯಾಸಿಗಳಾದ ಮೇಲೆ ಅಧ್ಯಯನವನ್ನು ಕೈಬಿಡ್ತಾರೆ. ಆದರೆ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಧ್ಯಯನದ ಮುಖಾಂತರ ಆಧ್ಯಾತ್ಮ ಜ್ಞಾನವನ್ನು ಪಡೆದಿರತಕ್ಕಂತಹ, ಬಹಳ ಚಿಂತನೆಯಿಂದ ಪಡೆದಿರತಕ್ಕಂಥ ಒಬ್ಬ ಗುರು ಯಾರು ಅಂತ ಹೇಳಿದ್ರೆ ಅದು ಬ್ರಹ್ಮಾನಂದ ಸರಸ್ವತಿಯವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಹಾಗಾಗಿ ಆಧ್ಯಾತ್ಮದ ಆಳ ಮತ್ತು ಒಳವನ್ನು ವೈಜ್ಞಾನಿಕ ಮುಖಾಂತರವಾಗಿ ನಮ್ಮ ಮುಂದೆ ಇಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ಗುರುಗಳು ಬ್ರಹ್ಮಾನಂದ ಸರಸ್ವತಿ. ಬಹಳಷ್ಟು ಜನ ಶಂಕರಾಚಾರ್ಯರು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿದ್ದಾರೆ. ನಮ್ಮ ನಾಮದೇವ ಸಂಪ್ರದಾಯದ ಗೋರಖನಾಥರು ಉತ್ತರದಿಂದ ದಕ್ಷಿಣಕ್ಕೆ ಬಂದಿದ್ದಾರೆ. ಆದರೆ ಶಂಕರಾಚಾರ್ಯರ ಹಾಗೆ
ದಕ್ಷಿಣದಿಂದ ಉತ್ತರಕ್ಕೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸಿದ ಇನ್ನೊಬ್ಬ ಗುರು ಎಲ್ಲಿಯಾದ್ರೂ ಇಲ್ಲಿ ಸಿಕ್ಕಿದ್ರೆ ಅದು ಗುರು ಬ್ರಹ್ಮಾನಂದರು ಅಂತ ನಾನು ಬಹಳ ಧೈರ್ಯದಿಂದ ಹೇಳಬಲ್ಲ. ಇವತ್ತು ಉತ್ತರ ಪ್ರದೇಶದಂತಹ ಜಾಗದಲ್ಲೂ ಸಮೇತ ಹಿಮಾಲಯದಂತ ಪ್ರದೇಶಗಳಿಗೆ ಹೋಗಿಯೂ ತನ್ನ ಆಶ್ರಮದ ವಿಸ್ತರಣೆಯನ್ನು ಮಾಡುವುದರ ಮುಖಾಂತರ ಈ ಸಂಸ್ಕೃತಿಗೆ ಹೊಳಪನ್ನ ಕೊಡತಕ್ಕಂಥ ಕಾಯಕವನ್ನು ಮಾಡತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಹೀಗೆ ಒಂದು ಕಡೆಯಿಂದ ಆಧ್ಯಾತ್ಮ ಬೆಳಕಿನ ಜೊತೆಗೆ ಶಿಕ್ಷಣದ ಯಜ್ಞವನ್ನು ಮುಂದುವರಿಸಿದ್ದಾರೆ. ತನ್ನ ಮಠ ಕೇವಲ ಆಧ್ಯಾತ್ಮಕ್ಕೆ ಸೀಮಿತ ಆಗಬಾರದು, ಭಗವಂತನ ಆರಾಧನೆಯಲ್ಲೇ ಉಳಿಬಾರದು, ಸಮಾಜವನ್ನ ಸರ್ವ ರೀತಿಯನ್ನು ಅಲಂಕಾರ ಮಾಡತಕ್ಕಂಥ ಮುಂದಿನ ಪೀಳಿಗೆಯ ಮಕ್ಕಳನ್ನು ಸಂಸ್ಕಾರ ಭರಿತವಾಗಿರತಕ್ಕಂಥ ಶಿಕ್ಷಣದ ಮುಖಾಂತರ ಈ ಸಮಾಜವನ್ನ ಪರಿವರ್ತನೆ ಮಾಡಬೇಕು. ವಿವೇಕಾನಂದರು ಕಂಡಿರತಕ್ಕಂಥ, ವಿವೇಕಾನಂದರು ಹೇಳ್ತಾರೆ, ದರಿದ್ರ ನಾರಾಯಣ ದೇವೋಭವ, ಕಷ್ಟದಲ್ಲಿರ್ತಕ್ಕಂಥ ಅವರ ಕಣ್ಣೀರನ್ನು ಒರೆಸು, ಅವರಿಗೆ ಶಿಕ್ಷಣವನ್ನ ಕೊಡು ಅಂತ ಹೇಳ್ತಾರೆ. ವಿವೇಕಾನಂದರು ಕಂಡಿರತಕ್ಕಂಥ ಆ ಯಜ್ಞವನ್ನ ಇವತ್ತು ಗುರುಗಳು ತನ್ನ ಕ್ಷೇತ್ರದಲ್ಲಿ ಶಿಕ್ಷಣವನ್ನ ಕೊಡುವುದರ ಮುಖಾಂತರ ಕಟ್ಟ ಕಡೆಯ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡುವುದರ ಮುಖಾಂತರ ಶಿಕ್ಷಣದ ಗುರುವಾಗಿಯೂ ಪರಿವರ್ತನೆ ಆಗಿದ್ದಾರೆ. ಹಾಗಾಗಿ ನಮ್ಮ ಹತ್ತಾರು ಮಕ್ಕಳನ್ನ ಮುಂದಿನ ಈ ರಾಷ್ಟ್ರಭಕ್ತರನ್ನಾಗಿ ನಿರ್ಮಾಣ ಮಾಡತಕ್ಕಂಥ ಎರಡನೇ ಕಾರ್ಯಕ್ಕೂ ಅವರು ಕೈ ಹಾಕಿದ್ದಾರೆ. ಹಾಗಾಗಿ ಒಂದು ಮಠ ಯಾವೆಲ್ಲ ಕಾರ್ಯವನ್ನ ಮಾಡಬೇಕಾ, ಒಂದು ಮಠ ಸಮಾಜದಲ್ಲಿ ಯಾವೆಲ್ಲ ಪರಿವರ್ತನೆಗಳನ್ನು ಮಾಡಬೇಕಾ, ಒಂದು ಮಠ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಮಾಜವನ್ನ ಹೇಗೆ ಪರಿವರ್ತನೆ ಮಾಡಬೇಕಾ, ಎಲ್ಲವನ್ನ ಇವತ್ತು ಗುರು ಬ್ರಹ್ಮಾನಂದರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂಥ ಇದು ನಮ್ಮ ಭಾಗ್ಯ ಏನು ಅಂತ ಪಾರ್ವತಿ ಪರಮೇಶ್ವರನಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ಆ ಪ್ರಶ್ನೆ ಏನು ಕೇಳಿದ್ರೆ, ಶಿವ ಜಗತ್ಗೆ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಶ್ರೇಷ್ಠರು, ಹಾಗೆ ನಿಮ್ಮಲ್ಲಿರೋ ನೀವು ಬಹಳ ದೊಡ್ಡ ಜನರು, ಎಲ್ಲಿಯಾದ್ರೂ ನಿಮಗಿಂತ ದೊಡ್ಡ ಜನಗಳಿದ್ದಾರ ಮಾತೆಯನ್ನ ದುರ್ಗೆಯನ್ನ ಬಿಟ್ಟರೆ ಅಂತ. ಶಿವ ಹೌದು ಅಂತ ಹೇಳ್ತಾರೆ. ಯಾರು ಅಂತ ಕೇಳ್ತಾಳೆ, ಆಶ್ಚರ್ಯ ಆಗ್ತದೆ. ಆಗ ಶಿವ ಬಹಳ ಸುಂದರವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡ್ತಾನೆ, ನಮಗಿಂತ ಎತ್ತರಕ್ಕೆ ಇರ್ತಕ್ಕಂಥ ನಮಗಿಂತ ಶ್ರೇಷ್ಠವರ ಯಾರು ಆದರೆ ಇದ್ರೆ ಅದು ಗುರು, ಯಾಕೆ ಗುರು ಅಂತ ಕೇಳ್ತಾನೆ. ಆಗ ಪರಮೇಶ್ವರ ಒಂದು ಮಾತನ್ನು ಹೇಳ್ತಾನೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ. ಗುರು ವಿಷ್ಣು ಆಗಬಲ್ಲ, ಗುರು ಮಹೇಶ್ವರನಾಗಬಲ್ಲ, ಗುರು ಪರಮೇಶ್ವರನಾಗಬಲ್ಲ. ಆದರೆ ಯಾವತ್ತು ಪರಮೇಶ್ವರ ಗುರು ಆಗಲಾರ, ಯಾವತ್ತು ಬ್ರಹ್ಮ ಗುರು ಆಗಲಾರ, ಯಾವತ್ತು ವಿಷ್ಣು ಗುರು ಆಗಲಾರ. ಗುರುವಿನ ಸ್ಥಾನವನ್ನ ಯಾವ ದೇವತೆಗಳು ಅಲಂಕಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಗುರು ಇವರೆಲ್ಲರಿಗಿಂತ ಎತ್ತರ. ಹಾಗಾಗಿ ಯಾಕೆ ನಿರ್ಮಾಣವನ್ನು ಮಾಡ್ತಾನೆ, ವಿಷ್ಣು ಲಯವನ್ನ ಮಾಡ್ತಾನೆ, ಸ್ಥಿತಿಯನ್ನ ಕಾಪಾಡ್ತಾನೆ, ಗುರು ಅವನಲ್ಲಿ ಒಳ್ಳೆಯ ಗುಣಗಳನ್ನು ಕಾಪಾಡ್ತಾನೆ. ಶಿವ ಲಯವನ್ನ ಮಾಡ್ತಾನೆ, ಅವನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನ ನಾಶ ಮಾಡ್ತಾನೆ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಾಡತಕ್ಕಂಥ ಎಲ್ಲ ಕಾರ್ಯವನ್ನು ಒಬ್ಬ ಗುರು ಮಾಡಬಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಮತ ಪಂಥ ಪಂಗಡವನ್ನು ಬಿಟ್ಟು ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥ, ಸಮಾಜಕ್ಕೆ ಒಳ್ಳೆಯದನ್ನು ಬಯಸತಕ್ಕಂಥ, ಇಡೀ ಹಿಂದೂ ಸಮಾಜವನ್ನ ಸಂಘಟಿಸತಕ್ಕಂಥ ಅದ್ಭುತ ಕಾರ್ಯವನ್ನ ಗುರು ಬ್ರಹ್ಮಾನಂದರು ಮಾಡ್ತಾ ಇದ್ದಾರೆ ರಾಮ ಮಂದಿರದ ರಾಮಕ್ಷೇತ್ರದ ಮುಖಾಂತರ. ನನಗೆ ವಿಶ್ವಾಸ ಇದೆ, ಇವರ ಮುಖಾಂತರ ನಮ್ಮ ದಕ್ಷಿಣದ ಅಯೋಧ್ಯೆಯಾಗಿ ಕನ್ಯಾಡಿ ಬೆಳೀತದೆ, ಹಿಂದೂ ಸಂಸ್ಕಾರಗಳನ್ನು ಬೆಳೆಸತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೊಂದು ಶ್ರೇಷ್ಠತೆಗೆ ಹೋಗ್ತದೆ. ತೇಜೋಮಯರ ಮುಖಾಂತರವಾಗಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಇಡೀ ಸಮಾಜವನ್ನು ಸಂಘಟಿಸತಕ್ಕಂಥ ಕಾರ್ಯ ಆಗಿದೆ. ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಬಂದಿಲ್ಲ, ತೇಜೋಮಯರ ಪ್ರೀತಿಯಲ್ಲಿ ಜೊತೆಗೆ ನಾನು ಬಂದಿರತಕ್ಕಂಥದ್ದು ಗುರುಗಳ ಶಿಷ್ಯನಾಗಿ ಬಂದಿದ್ದೇನೆ, ಕೇವಲ ಇಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೇನೆ. ನಾನಿಲ್ಲಿ ಒಬ್ಬ ಎಂ ಪಿ ಆಗಿಲ್ಲ, ಸೇವಕನಾಗಿ ಗುರುಗಳ ಆಶೀರ್ವಾದವನ್ನು ಬೆಳೆದೇನೆ. ಇಡೀ ಸಮಾಜಕ್ಕೆ ಆಶೀರ್ವಾದ ಮಾಡಿ ಹಿಂದೂ ಸಮಾಜಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ದಿಗ್ದರ್ಶನ ಮಾರ್ಗದರ್ಶನ ನಿರಂತರವಾಗಿ ಸ್ವಾಮಿಗಳಿಂದ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಗುರುಗಳ ಒಂದು ಪ್ರಾಮುಖ್ಯತೆಯನ್ನು ನಮ್ಮ ಲೋಕಸಭಾ ಸದಸ್ಯರಾದ ನಮ್ಮ ಮಿತ್ರರಾದ ನಳಿನ್ ಕುಮಾರ್ ಕಟೀಲ್ ಹೇಳಿದ ಮೇಲೆ ನಾವು ಜಾಸ್ತಿ ಅದಕ್ಕೆ ಸೇರಿಸುವಂಥದ್ದೇನಿಲ್ಲ. ಅದರಿಂದಾಗಿ ಪ್ರಾಮುಖ್ಯವಾಗಿ ಇವತ್ತಿನ ಉದ್ದೇಶ ಈ ಗುರು ವಂದನೆ ಹಾಗೂ ಶ್ರೀಧರಮ ಕಲ್ಯಾಣೋತ್ಸವದ ಒಂದು ಯಾವ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ನಾವು ನಿಮ್ಮ ಒಂದು ಬಹಳ ಆತುರದಿಂದ ಕಾಯುತ್ತಿದ್ದೇನೆ. ಶ್ರೀರಾಮ ಕ್ಷೇತ್ರದ ಮರ್ಯಾದೆ ಪುರುಷೋತ್ತಮ ಶ್ರೀ ರಾಮಚಂದ್ರ ದೇವರಿಗೆ ಮನಸ ವಂದಿಸುತ್ತಾ ಜಗದ್ಗುರು ಪೀಠದಲ್ಲಿ ವಿರಾಜಮಾನರಾಗಿರುವ ಶ್ರೀ ಜಗದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರೋಗ್ಯಕ್ಕೆ ಶಿರಸ ನಮಸ್ಕರಿಸುತ್ತಾ ಇಲ್ಲಿ ನೆಲೆದಿರುವ ನನ್ನ ಸರ್ವ ಆತ್ಮೀಯ ಬಂಧು ಬಾಂಧವರೇ, ಇಂದು ದಕ್ಷಿಣದ ಅಯೋಧ್ಯೆ ಎಂದು ಜಗದ್ವಿಖ್ಯಾತವಾದ ಹೆಗ್ಗಳಿಕೆ ಪಡೆದಿರುವ ಶ್ರೀರಾಮ ಕ್ಷೇತ್ರವು ಸತ್ಯದ ನೆಲೆಬೀಡಾಗಿದ್ದು ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ಶ್ರೀ ರಾಮಚಂದ್ರ ದೇವರು ಸೀತಾಮಹೇಶ್ವರನ ಮಾಡುತ್ತಾ
ದಕ್ಷಿಣದ ಕಡೆ ಬರುತ್ತಿರುವಾಗ ಈ ಋಷಿಮುನಿಗಳ ತಪೋಭೂಮಿಯಲ್ಲಿ ವಿಶ್ರಮಿತ ಪುರಾಣದ ಉಲ್ಲೇಖವಿದೆ. ಇಂದು ಇಲ್ಲಿ ಅಪೂರ್ವ ಶಿಲ್ಪಕಲೆ ಅದ್ವಿತೀಯ ಕಲಾವಂತಿಕೆಯಲ್ಲಿ ನಿರ್ಮಾಣವಾಗಿರುವ ರಾಮಕ್ಷೇತ್ರವು ಶ್ರೀ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮಿಯ ಅಹೋರಾತ್ರಿ ನಡೆಸಿರುವ ಪುಣ್ಯ ಕಾರ್ಯದ ಫಲವಾಗಿದೆ. ಪರಮ ಪೂಜ್ಯ ದಿವಂಗತ ಶ್ರೀ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮಿಯವರು ನಡೆಸಿದ ಚಾರಿತ್ರಿಕ ಕರ್ಮಯಜ್ಞದ ಫಲವೇ ಈ ದಿವ್ಯ ರಾಮಕ್ಷೇತ್ರ. ಸುಮಾರು 1984 ಪ್ರಾರಂಭವಾಗಿ ಹಿರಿಯ ಸ್ವಾಮೀಜಿಯವರ ಭಗೀರಥ ಪ್ರಯತ್ನದಿಂದಾಗಿ 2004 ಪರಮ ಪೂಜ್ಯ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿ ಪೀಠಾಧಿಪತಿ ಶ್ರೀ ಕಾಶಿಮಠ ಸಂಸ್ಥಾನ ಇವರ ದಿವ್ಯ ಹಸ್ತ ಹಾಗೂ ಆಶೀರ್ವಾದದಿಂದ ಲೋಕಾರ್ಪಣೆಗೊಂಡಿತು. 2008 ಮಂಗಳೂರಿನ ಇದೇ ನೆಹರು ಮೈದಾನದಲ್ಲಿ ನಡೆದ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮದಲ್ಲಿ ಕೇರಳದ ಶಿವಗಿರಿಯ ಶ್ರೀ ನಾರಾಯಣ ಗುರು ಮಹಾಪೀಠದ ಪ್ರಧಾನ ಗುರುಗಳಾದ ಶ್ರೀ ಶ್ರೀ ಪ್ರಕಾಶಾನಂದ ಸ್ವಾಮಿಯವರು ಅವರ ನೇತೃತ್ವದಲ್ಲಿ ಸುಮಾರು 50 ಸಂತರು ಸಮ್ಮುಖದಲ್ಲಿ ಈ ರಾಮಕ್ಷೇತ್ರದಲ್ಲಿ ಸಾಕ್ಷೋತ್ತರವಾಗಿ ಗುರುಪೀಠವನ್ನು ಸ್ಥಾಪಿಸಿ ಶ್ರೀ ಶ್ರೀ ಆತ್ಮಾನಂದ ಸರಸ್ವತಿಯನ್ನು ಪೀಠಾಧಿಪತಿ ಎಂದು ಘೋಷಿಸಿದ ಚರಿತ್ರೆಯ ಮುಖ್ಯ ಘಟನೆಯಾಗಿದೆ. ಸಂದೇಶವನ್ನು ತನ್ನ ಕರ್ಮಯೋಗದ ಮೂಲ ಮಂತ್ರವಾಗಿಸಿಕೊಂಡು ರಾಷ್ಟ್ರದ ವಿವಿಧ ಭಾಗಗಳಲ್ಲಿ 9 ಶಾಖಾಮಠಗಳನ್ನು ನಿರ್ಮಿಸುವ ಆಶಂಸೆ ಶ್ರೀ ನಮ್ಮ ಶ್ರೀ ಶ್ರೀ ಆತ್ಮಾನಂದ ಸ್ವಾಮಿಗಳು ಹೊಂದಿದ್ದರು. ತನ್ನ ನಂತರ ಈ ಭವ್ಯ ಪುಣ್ಯಕ್ಷೇತ್ರದ ಹೊಣೆಗಾರಿಕೆಯನ್ನು ನಿಭಾಯಿಸಲು ಶ್ರೀ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮಿಯವರು ಯೋಗ್ಯ ಶಿಷ್ಯನನ್ನು ನೇಮಿಸುವವಾಗಿ ಆಲೋಚಿಸಿದಾಗ ಅವರ ದಿವ್ಯ ಜ್ಞಾನದ ಮೂಲಕ ಅವರತಿಸದವರೇ ನಮ್ಮ ಈ ಇವತ್ತಿನ ಶಿಷ್ಯೋತ್ತಮರಾದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಯವರು. ಆ ಕೂಡಲೇ ಗುರು ಶಿಷ್ಯರ ಮಿಲನವಾಗಿ ವಿದ್ಯುಕ್ತವಾಗಿ ಋಷಿ ಪರಂಪರೆಯ ವಿಧಾನದಂತೆ ಮುಂದಿನ ಪೀಠಾಧಿಪತಿಯಾಗಿ ಅವರನ್ನು ಸ್ವೀಕರಿಸಿದರು. ತಮ್ಮ ಬಾಲ್ಯ ದಿನಗಳಿಂದಲೇ ತಮ್ಮ ತಂದೆಯವರಿಂದಲೇ ಮುಂದಿನ ತಪೋಮಯ ಜೀವನಕ್ಕೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಪಡೆದು ಮುಂದೆ ತಮ್ಮ ಜೀವನದಲ್ಲಿ ನಡೆಸಿದ ಸತತ ಸಾಧನೆಯ ಫಲವಾಗಿ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹಿರಿಯ ಗುರುಗಳ ದೇಹತ್ಯಾಗದ ನಂತರ ನಡೆಸಿದ ಕರ್ಮಯೋಗದ ಪದವಿ ಎಂದು ಸುಮಾರು 6 ಶಾಖಾ ಮಠಗಳ ಸ್ಥಾಪನೆ ಮಹತ್ತಾದ ಯೋಜನೆ ಯಶಸ್ವಿಯಾಗಿ ಕಾರ್ಯಗತವಾಗಿದೆ. ಇದರಿಂದ ಹಿರಿಯ ಸ್ವಾಮಿಗಳನ್ನು ಪ್ರಾರಂಭಿಸಲ್ಪಟ್ಟ ಕನ್ಯಾದ ಆಶ್ರಮದ ವಿದ್ಯಾಸಂಸ್ಥೆಯಲ್ಲಿ ಇಂದು 450 ಮಿಕ್ಕಿ ಸರ್ವ ಶೋಷಿತ ಜನಾಂಗದ ಬಡ ಮಕ್ಕಳು ಉಚಿತವಾಗಿ ಊಟ ವಸತಿ ಸಹಿತವಾಗಿ ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸದ LKG SSLVವರೆಗೆ ಪಡೆಯುತ್ತಿದ್ದಾರೆ. ರಾಮಚಂದ್ರಾಯ ಜಗನ್ನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಸಲಾಕಾಯ ಚಕ್ಷು ತಂದೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವನಾದಂತಹ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಒಂದು ಪವಿತ್ರವಾದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಗವತ್ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿ. ಸುಖಸ್ಯ ಮೂಲಂ ಧರ್ಮ ಅಂತ ಯಾವುದು ನಮ್ಮನ್ನು ಆಧರಿಸ್ತದೆ, ಯಾವುದು ನಮ್ಮನ್ನು ರಕ್ಷಿಸ್ತೇ, ನಮಗೆ ಆಧಾರಭೂತವಾಗಿದೆ, ಅದನ್ನೇ ನಾವು ಧರ್ಮ ಅಂತ ಹೇಳ್ತೇವೆ. ಶಂಕರಾಚಾರ್ಯರು ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಇದನ್ನು ತರ್ತದೆ ಅದನ್ನೇ ಧರ್ಮ ಅಂತ ಹೇಳ್ತೇವೆ. ಇಂಗ್ಲಿಷ್ ನಲ್ಲಿ ಹೇಳುವುದಾದ್ರೆ ಆಲ್ ಹೆಡ್ಮಿಸ್ಬಿಲ್ ಆಕ್ಟ್ಸ್ ಆರ್ ಧರ್ಮ ಅಂತ ಹೇಳ್ತೇವೆ. ಎಲ್ಲ ಸ್ವೀಕಾರಾರ್ಹವಂತ ವಿಚಾರಗಳನ್ನು ಧರ್ಮ ಅಂತ, ಸದಾಚಾರವೇ ಧರ್ಮ ಅಂತ ಹೇಳ್ತೇವೆ. ಸತ್ಯ ಎಂಬುದು ಸೈದ್ಧಾಂತಿಕವಾದ ಒಂದು ಥಿಯರಿ, ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನೇ ಧರ್ಮ ಅಂತ ಹೇಳ್ತೇವೆ ನಾವು. ಅಂತ ಧರ್ಮವನ್ನ ಜಾಗೃತಗೊಳಿಸತಕ್ಕಂತ ಕೆಲಸವನ್ನ ಶ್ರೀರಾಮಚಂದ್ರದೇವರು ಕೃಷ್ಣ ದಶಾವತಾರದಲ್ಲಿ ನಮಗೆ ಅತಿ ಶ್ರೇಷ್ಠವಾದಂತಹ ಒಂದು ಪರ್ಸನಾಲಿಟಿ ಕಾಣುವುದು ಶ್ರೀರಾಮಚಂದ್ರದೇವರು ಮತ್ತೆ ಕೃಷ್ಣನ್. ಇವತ್ತಿನ ರಾಜಕಾರಣದ ಮಧ್ಯೆ ಅವರ ವ್ಯಕ್ತಿತ್ವವನ್ನು ನಾವು ತಂದು ನಿಲ್ಲಿಸ್ತೇವೆ. ಒಂದು ಕೃಷ್ಣ, ಮತ್ತೊಂದು ರಾಮ, ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರದೇವ ಅಂತ. ಯಾವ ಸಂದರ್ಭದಲ್ಲಿ ವಿಚಲಿತನಾಗದೆ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ತೋರಿಸುವಂತಹ ಅದ್ಭುತವಾದಂತಹ ವ್ಯಕ್ತಿತ್ವ, ಎಂತಹ ಸನ್ನಿವೇಶ ಬಂತು. ಅದೇ ರೀತಿ ಇವತ್ತು ನನಗೆ ಕಾಣುತ್ತದೆ, ನೀವು ಮಾಡಿದಂತಹ ಪೂಜೆ ಆ ಶ್ರೇಷ್ಠವಾದಂತಹ ಸೆಕ್ಯುಲರ್ ತತ್ವ ಇದೆಯಲ್ಲಪ್ಪ, ರಾಮನ ತತ್ವ. ಸೆಕ್ಯುಲರ್ ತತ್ವ ಅಂದ್ರೆ ನೀವು ಎಲ್ಲ ಸ್ವಲ್ಪ ವಿಚಲಿತರಾಗ್ತೀರಿ, ನಮ್ಗೆ ಈ ಮಾತಾಡಲಿಕ್ಕೆ ಸ್ವಲ್ಪ ಇದಾಗ್ತದೆ. ಸೆಕ್ಯುಲರ್ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ನಮ್ಮ ಭಾಷೆಯಲ್ಲಿ ಸೆಕ್ಯುಲರ್ ಇರ್ಬೋದು, ಹಿಂದುತ್ವ ಇರ್ಬೋದು, ಇದೆಲ್ಲ ಈ ದೇಶದ ಸಂವಿಧಾನ ಅಂತ ಹೇಳ್ತೇನೆ. ಅದೇ ಈ ದೇಶದ ಅಧ್ಯಾತ್ಮ ಅಂತ ಹೇಳ್ತೇನೆ. ಅಂತ ಶ್ರೇಷ್ಠವಾದಂತಹ ರಾಮನ ತತ್ವಕ್ಕೆ ಪಾದ ಪೂಜೆ ಮಾಡಿತ್ತು. ರಾಮನ ತತ್ವ ಆಚರಣೆ ಸೀತಾರಾಮ ಕಲ್ಯಾಣ ಹೊಸವಂತೆ ನಾವು ಹೇಳ್ತೇವೆ. ಪೂಜೆ ಅಂದ್ರೆ ಏನು,
ತನ್ನ ಮನಸ್ಸನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಅಂತ ಒಂದು ದ್ವೈತವಾದಂತಹ ಸ್ಥಿತಿ ಸಾಕಾರ ಸ್ಥಿತಿ ಪೂಜೆ, ದ್ವೈತ ಸ್ಥಿತಿ. ಅದರ ಆಚೆ ಇದೆ ಅದು ಅದ್ವೈತ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಅದ್ವೈತ ಅಂದ್ರೆ ಅಲ್ಲಿ ಯಾವುದು ವ್ಯಕ್ತಿ ಇಲ್ಲ, ವಿಚಾರದೊಳಗೆ ಅತೀತವಾದಂತಹ ಅಧ್ಯಾತ್ಮ ಅಂದ್ರೆ ಏನು? ವಾಟ್ ಈಸ್ ದ ಸ್ಪಿರಿಚುಯಾಲಿಟಿ? ಸ್ಪಿರಿಚುಯಾಲಿಟಿ ಸಬ್ಸ್ಟಿ ಇನ್ಸ್ಪಿರೇನ್ಸ್ ಇನರೆಂಟ್ ಇನ್ಸೈಡ್, ಒಳಗಿರ್ತಕ್ಕಂತ ನಮ್ಮ ಇನ್ಸೈಡ್ ಇದೆ ಅಲ್ಲ, ಒಳಗಿರ್ತಕ್ಕಂತ ಸಬ್ಸ್ಟಿ ಇನ್ಸ್ಪಿರೇಷನ್, ಅದು ಸ್ಫುರಿಸ್ತಕ್ಕಂತ ಒಂದು ಸ್ಥಿತಿಯನ್ನ ಅಧ್ಯಾತ್ಮ ಸ್ಪಿರಿಚುಯಾಲಿಟಿ ಅಂತ ಹೇಳ್ತೇವೆ. ಆದ್ರೆ ಏನ್ ಮಾಡೋದು, ಈಗ ನಾವೆಲ್ಲ ಅರ್ಧಂಬರ್ಧ ಎಲ್ಲ ಅಧ್ಯಯನ ಮಾಡಿ ನಾನು ಹೇಳಿಕೊಟ್ಟು ನಮ್ಮ ರಾಶಿಗೆ ನೀವು ಬರ್ತೀರ ಮಗ, ಅಧ್ಯಾತ್ಮರ ಪ್ರವಚನ ಉಪನ್ಯಾಸ ಅಂತೆ ಇಂಜಿನಿಯರ್ ಡಾಕ್ಟರ್ ಲಾಯರ್ಸ್ ಎಲ್ಲ ಮಾಡುದು. ಅಲ್ಲಿ ಧರ್ಮರಾಯನಿಗೆ ಭಯ ಆಗ್ತಿತ್ತು, ಯಶ ಪ್ರಶ್ನೆಯಲ್ಲಿ ಯಮಧರ್ಮರಾಯ ಪ್ರಶ್ನೆ ಕೇಳ್ತಾನೆ, ಪ್ರಶ್ನೆ ಕೇಳುವಾಗ ನನಗೆ ಗೊತ್ತಿದ್ದಷ್ಟು ಹೇಳ್ತೇನೆ ಅಂತೆ. ನಾವು ತಯಾರಿದ್ದೇವ, ನಾವೆಲ್ಲ ಹೇಳಲಿಕ್ಕೆ ಬಯಸುವರು, ಮತ್ತೊಬ್ಬ ಕೇಳಬೇಕು ಅಂತೆ. ನಾನು ಕೇಳಲಿಕ್ಕೆ ತಯಾರೇ ಇಲ್ಲ, ಯಾರು ಕೂಡ. ನಾವು ಹೇಳ್ತೇವೆ ನಮ್ಮ ಮಕ್ಕಳ ಮುಂದೆ ಕೂಡ ಶಾಲೆಯಲ್ಲಿ ಪ್ರಶ್ನೆ ಕೇಳಿದಾಗ ಎಷ್ಟೋ ಸಲ ಗೊತ್ತಿಲ್ಲ ಮಗ, ನಾಳೆ ನೋಡ್ತೇನೆ ಅಂತೆ. ಮಕ್ಕಳ ಗಂಭೀರ ಪ್ರಶ್ನೆ ಇದೆ. ಇವರು ನಮ್ಮ ಒಂದು 5ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ ಸ್ವಾಮಿಗಳೇ, ಇವೆಲ್ಲ ಸತ್ಯ ಯುಗದಲ್ಲಿ ಧರ್ಮಕ್ಕೆ 4 ಕಾಲ ಇತ್ತು, ಆಮೇಲೆ ತ್ರೇತಾಯುಗದಲ್ಲಿ 3 ಕಾಲ ಬಂತು, ದ್ವಾಪರದಲ್ಲಿ ಮತ್ತೆ 2, ಕಲಿಯುಗದಲ್ಲಿ 1 ಅಂತ ಹೇಳ್ತೀರಿ. ಅದೇ ಸಲ ಸತ್ಯಯುಗದಲ್ಲಿ ತಪ್ಪು ಮಾಡುವವರು ರಾಕ್ಷಸರು ಇದ್ರಲ್ಲ ಸ್ವಾಮಿ, ಅದು 4 ಕಾಲ ಇದ್ರೆ ಅದು ಹೇಗೆ, ಅದಕ್ಕೆ ಹಿರಣ್ಯಕಶಿಪ ಇದ್ರಲ್ವಾ ಅಂತ ನಾನು ಶಾಲೆಯ ಮಕ್ಕಳ ಪ್ರಶ್ನೆ ನೋಡಿ ಎಷ್ಟು ಗಂಭೀರ, ಏನು ಉತ್ತರ ಕೊಡಬೇಕು ನಾನು? ಹಾಗೆಯೇ ಧರ್ಮವನ್ನು ಅಷ್ಟು ಸುಲಭವಾಗಿ ಜೀರ್ಣಿಸಲಿಕ್ಕೆ ಆಗುವುದಿಲ್ಲ, ನಮ್ಮಂಥ ಸನ್ಯಾಸಿಗಳಿಗೆ ಆಗುವುದಿಲ್ಲ. ಅದು ಆಳಕ್ಕೆ ಹೋದಷ್ಟು, ಸಮುದ್ರದ ಆಳಕ್ಕೆ ಹೋದಷ್ಟು ಮತ್ತಷ್ಟು ವಿಚಾರಗಳು ವಿಷಯಗಳು ಉತ್ಪತ್ತಿ ಆಗ್ತದೆ. ಬುದ್ಧಿಯ ಅಂತರಾಳಕ್ಕೆ, ಮನಸ್ಸಿನ ಅಂತರಾಳಕ್ಕೆ ಒಳಗೆಳಗೆ ಹೋದಷ್ಟು ಮತ್ತೆ ಸ್ಫುರಿಸ್ತದೆ. ಅದನ್ನ ಹೇಳಿದಿಲ್ಲ ಸಬ್ಸ್ಟ್ ಇನ್ಸ್ಪಿರೇಷನ್ ಸ್ಪಿರಿಚುಯಾಲಿಟಿ ಅಂದ್ರೆ. ಆದ್ರೆ ನಮಗೇನಾಗಿದೆ, ನಾವೆಲ್ಲ ಪಲಾಯನವಾದಿಗಳು. ಮಾತು ವಿವೇಕಾನಂದರು ಮಾತಾಡ್ತಾರೆ, ಯಾವ ಗೊತ್ತ, ನಮ್ಮ ಮನಸ್ಸು ಎಲ್ಲಕ್ಕೂ ಕಾರಣ ಅಂತೆ. ಮೈಂಡ್ ಈಸ್ ವೀಕ್ ದಿ ಪ್ರಾಬ್ಲಮ್. ಅಲ್ಲಿ ಏನಾಗ್ತದೆ, ಮೈಂಡ್ ವೀಕ್ ಆದಾಗ ಅವನಿಗೆ ಫೇಸ್ ಮಾಡ್ಲಿಕ್ಕೆ ಆಗ್ತದೆ ಅದೆಲ್ಲ ಸಮಸ್ಯೆ ಅಂತ ಆಗ್ತದೆ, ಪ್ರಾಬ್ಲಮ್ಸ್ ಉಂಟಾಗ್ತದೆ. ಹಾಗೆ ಮೈಂಡ್ ಬ್ಯಾಲೆನ್ಸ್ ಆದುವಾಗ ಅದನ್ನು ಚಾಲೆಂಜ್ ಆಗ್ತಿರ್ತದೆ. ಮೈಂಡ್ ಈಸ್ ಬ್ಯಾಲೆನ್ಸ್, ಸಿಚುವೇಶನ್ ಇಸ್ ಚಾಲೆಂಜ್ ಅಂತ ಹೇಳಿದ್ರೆ, ಮೈಂಡ್ ಈಸ್ ಸ್ಟ್ರಾಂಗ್, ಸಿಚುವೇಶನ್ ಇಸ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಅಂತ ಸ್ಥಿತಿಗೆ ಬರ್ಬೇಕು ನಾವಲ್ವಾ? ನಮ್ಗೆ ಮೈಂಡ್ ದುರ್ಬಲ ಆದಾಗ ಎಲ್ಲ ಸಮಸ್ಯೆ ಪ್ರಾಬ್ಲಮ್ಸ್ ಆಗ್ತದೆ. ಮೈಂಡ್ ಸಮತೋಲನಕ್ಕೆ ಬಂದಾಗ ನಾವು ಚಾಲೆಂಜ್ ಆಗುತ್ತೆ ಕರ್ತವೆ. ಮೈಂಡ್ ಸ್ಟ್ರಾಂಗ್ ಆದಾಗ ಅದನ್ನು ಆಪರ್ಚುನಿಟಿ ಆಗಿ ಬಳಸ್ತಿರುತ್ತೆ. ಅದೆಲ್ಲ ಬೇಕಲ್ಪ. ಅದನ್ನೇ ಹೇಳುದು ಗುರು ಸಂದೇಶ, ಗುರುತತ್ವ ನಿಮ್ಮ ಮನಸ್ಸನ್ನು ಪ್ರಬಲವಾಗಿ ಮಾಡತಕ್ಕಂತ ಸಿದ್ಧಾಂತದ ಕಡೆಗೆ ಕೊಂಡೋಗ್ತದೆ. ಈಗಾಗಲೇ ಹೇಳಿದ್ರು ನಿಮ್ಮ ಸಂಸದರು, ಯಾವುದೇ ಒಂದು ಸ್ಥಿತಿಗೆ ಗುರು ಬೇಕು ಅಂತ. ಹಿಂದಿನ ಯುಗ ನೋಡಿ, ಅಂತ ದಶರಥ ಇದ್ದ, ರಾಮ ಚಕ್ರವರ್ತಿ ಇದ್ದ, ಅಲ್ಲಿ ವಸಿಷ್ಠರು ಗುರುವಾಗಿ ಕಾಣ್ತಾ ಇದ್ರು. ಜನಕರಾಜ ಇದ್ದ, ಅಲ್ಲಿ ಅನೇಕ ಗುರುಗಳು, ಅಷ್ಟಾವಕ್ರರಿದ್ರು, ಯಜ್ಞಾವಲ್ಕ್ಯರಿದ್ರು, ಅವರೆಲ್ಲ ಗುರುಪೀಠದಿಂದ ಬೋಧಿಸ್ತಾ ಇದ್ರಂತೆ. ಈ ಕಡೆಗೆ ಬಂದಾಗ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಬಂದಾಗ ಈ ಭಾರತ ನಲಗಿತ್ತು, ಅಲೆಕ್ಸಾಂಡರ್ ನಂತರ ರಾಜನಿಂದ ನಲಗಿತ್ತು. ಅಂತಹ ಸಂದರ್ಭದಲ್ಲಿ ಪ್ರಬಲವಾದ ರಾಜಗುತ್ತಿಗೆಯನ್ನು ಸ್ಥಾಪಿಸಬೇಕಂತ ಛಲ ಕೊಟ್ಟವರು ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ. ಅಂತ ಎಲ್ಲ ಯಾವ ಯಾವ ಪರಂಪರೆಯಲ್ಲಿ ಗುರುಗಳ ಸಂದೇಶವನ್ನು ತೆಗೊಂಡಿದೆ, ಆ ಪರಂಪರೆ, ಆ ರಾಜ್ಯ ಸುಭೀಕ್ಷದಿಂದ ಮುಂದೆ ಹೋಗಿದೆ ಅಂತ. ಆದ್ರೆ ಈಗ ನಾನು ಹೇಳಿದೆಲ್ಲ, ಪ್ರತಿಯೊಬ್ಬರು ನಾವು ಗುರುಗಳಾಗಲಿಕ್ಕೆ ಬಿಟ್ಟಿದ್ದೇವೆ, ಯಾರು ಶಿಷ್ಯರಿಲ್ಲ. ನಾವು ಹೇಳ್ತೇವೆ ಗುರು ಶಿಷ್ಯ ಅಂದ್ರೆ ಏನಪ್ಪ, ಜಿಜ್ಞಾಸೆ ತುಂಬಾ ಕೊಡ್ಬೋದು. ಯಾವಾಗ ನಿಮ್ಮ ಮನಸ್ಸಿನ ಸ್ಟೆಬಿಲಿಟಿ, ನಿಮ್ಮ ಇಂಟೆಲೆಕ್ಟ್ ಅಂಡ್ ಮೈಂಡ್ ಎತ್ತರಕ್ಕೆ ಬೆಳೆಯುತ್ತಾ, ಜಗತ್ತನ್ನು ತಿಳಿಯುವಂತಹ ಶಕ್ತಿ ನಿಮ್ಮ ಪೆಷ್ಟಿನ ಒಳಗೆ ಸಿಕ್ಕಿತ, ಆಗ ನೀವು ಗುರು ಆಗ್ತೀರಿ. ಗುರು ಆಗ್ಲಿಕ್ಕೆ ತೊಂದರೆಗಳೇನೇ ಇಲ್ಲಿ, ಮನುಷ್ಯ ಕಾಮಿನಿ ಕಾಂಚನ ಕೀರ್ತಿಯಿಂದ ಬಂಧಿಸಲ್ಪಡ್ತಾನೆ ಎಲ್ಲ ಗುರುಗಳು ತಾನೆ ಆಡ್ತೇವೆ. ಒಂದು ಕಡೆ ಉಡುಗಿನ ವಿಷಯದಲ್ಲಿ, ಅಥವಾ ಸಂಪತ್ತಿನ ವಿಷಯದಲ್ಲಿ, ಅಥವಾ ಕೀರ್ತಿಯ ವಿಷಯದಲ್ಲಿ. ನಮ್ಮ ಗುರುಗಳು ನಡಕಾಡಿಕೊಂಡ ದೇವರು, ಅವದೇನು ಅಷ್ಟು ಜನ ಹಂಗೆ ಹೇಳ್ತಾರ? ನಮ್ಮ ಗುರುಗಳು ಈಗ ತುಂಬಾ ಶ್ರೀಮಂತರು, 100 ಶಾಖಾ ಮಠ, ಅವದೇನಯ್ಯ ಹಂಗೆ ಹೇಳ್ತಾರ ಜನ? ಹಾಗೆ ಆ ಕಾಮಿನಿ ಕಾಂಚನ ಕೀರ್ತಿ ಮೂರಿಂದ ತಪ್ಪಿಸ್ಕೊಂಡವನೇ ಇಲ್ಲ, ಮೂರಿಂದ ತಪ್ಪಿಸ್ಕೊಂಡವ ತ್ರಿಕಾಲಜ್ಞಾನಿ ಆಗ್ತಾನಂತೆ. ಕಾಮಿನಿ ಕಾಂಚನ ಕೀರ್ತಿ ಮೂರಿಂದ ತಪ್ಪಿಸ್ಕೊಂಡವ ಮಾತ್ರ ತ್ರಿಕಾಲಜ್ಞಾನಿ ಆಗಬಲ್ಲಂತೆ. ಅಂತ ಸ್ಥಿತಿಯಲ್ಲಿ ನಾವಿವತ್ತು ನಮ್ಮಲ್ಲಿರ್ತಕ್ಕಂಥ ನಮ್ಮ ಮನಸ್ಸಿದೆಯಲ್ಲ, ಅವನೇ ಗುರು ಅಂತೆ, ಅವನೇ ಶಿಷ್ಯನಾಗದಂತೆ. ನಾನು ಹೇಳ್ತೇನೆ, ಮನಸ್ಸು ಕುಬ್ಜನ ಆದಾಗ ಅಲ್ಲಿ ನಿಮ್ಮ ಶಿಷ್ಯತ್ವ ಬಂತು. ಮನಸ್ಸು ಎತ್ತರಕ್ಕೇರಿದಾಗ ಮನಸ್ಸು ಗುರುಸ್ಥಾನವನ್ನು ಸ್ವೀಕರಿಸ್ತಂತೆ. ಅದಕ್ಕೆಲ್ಲ ಬೇಕಾದ್ದೇನು, ನಾವು ಇವತ್ತು ನೋಡ್ತೇವೆ, ನಮಗೆ ಭಗವಂತನ ಅರಿಬೇಕು, ಹೆಚ್ಚು ಹೆಚ್ಚು ಭಗವಂತನ ಆಶೀರ್ವಾದವನ್ನು ಪಡೆಯಬೇಕೆಂಬ ಆಶೆ ಇದೆ. ಆದರೆ ನಮ್ಮಲ್ಲಿ ಒಂದಷ್ಟು ಡೆಡಿಕೇಶನ್ ಇದೆಯಲ್ಲ, ಇದೆಯಾ? ನಮಗೆ ಡೆಡಿಕೇಶನ್ ಅಂಡ್ ಡಿವೋಷನ್ ಬೇಕಂತೆ. ವಿವೇಕಾನಂದರು ಒಂದು ಮಾತಿನಲ್ಲಿ ಹೇಳ್ತಾರೆ, ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್ ಹ್ಯಾಸ್ ಪ್ರಾಸೆಸ್ ಟು ದಿ ಹಾಟೆಸ್ಟ್ ಫೈರ್ ಬಿಫೋರ್ ಇಟ್ ಕ್ಯಾನ್ ಬಿ ಸೋ ಸ್ಟ್ರಾಂಗ್. ಸಿಮಿಲರ್ಲಿ ದಿ ಫರ್ನೆಸ್ ಆಫ್ ಡಿಫಿಕಲ್ಟೀಸ್ ಕ್ಯಾನ್ ಎಲೋನ್ ರಿಪಾರ್ಸ್ ಇಂಡಿವಿಜುವಲ್ಸ್ ಪರ್ಸನಾಲಿಟಿ. ನಿಮ್ಮ ವ್ಯಕ್ತಿತ್ವ ಗಟ್ಟಿಯಾಗಬೇಕಂದ್ರೆ ಏನಾಗ್ಬೇಕು? ಸ್ಟ್ರಾಂಗೆಸ್ಟ್ ಸೀಲ್. ಕಬ್ಬಿಣವನ್ನು ಸ್ಟೀಲ್ ಮಾಡಬೇಕಾದ್ರೆ
ಅಲ್ಲಿ ಬೆಂಕಿ ಪ್ರಖರವಾದ ಬೆಂಕಿ ಬೇಕು. ಅದೇ ತರ ಅಪರ್ನೆಸ್ ಆಫ್ ಡಿಫಿಕಲ್ಟೀಸ್ ಕ್ಯಾನ್ ಎಲೋನ್ ರಿಫಾರ್ಮ್ಸ್ ಇಂಡಿವಿಜುವಲ್ಸ್ ಪರ್ಸನಾಲಿಟಿ. ನಿಮ್ಮ ವ್ಯಕ್ತಿತ್ವ ಸುಮ್ಮನೆ ಬದಲಾಗೋದಿಲ್ಲ. ಇಲ್ಲೆಲ್ಲ ಕೂತಿದ್ದಾರೆ ನಮ್ಮ ನಾಯಕರು ಕಾಣ್ತದೆ, ಪೀತಾಂಬರರು, ನಮ್ಮ ನವೀನ್ ಚಂದ್ರ ಸುವರ್ಣ ಅವರು, ನಮ್ಮ ಏನು ಪೆರ್ಲಾ ಅವರು, ಅನೇಕ ಅನೇಕ ನಾಯಕರು ಕೂತಿದ್ದಾರೆ, ಅನೇಕರು ಕಾಣ್ತಾರೆ. ನನ್ನ ಹೆಸರು ಇರುವುದಿಲ್ಲ. ಅವರ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ನಾನು ಹೇಳಿದೆಲ್ಲ ಸ್ಟೀಲ್ ಹೇಗೆ ಸ್ಟೀಲ್ ಆಗಿದೆ ಅದೇ ರೀತಿ ಪರ್ನೆಸ್ ಆಫ್ ಡಿಫಿಕಲ್ಟೀಸ್ ಕಷ್ಟದ ಕೂನೆಯ ಮುಂದೆ ಅವರು ಜಿದ್ದಾಜಿದ್ದು ಹೋರಾಟ ಮಾಡಿ ಹಂತಕ್ಕೆ ಬಂದಿರ್ತಾರೆ. ಸುಮ್ಮನೆ ಒಂದು ಎತ್ತರಕ್ಕೆ ಏರ್ಲಿಕ್ಕೆ ಆಗುವುದಿಲ್ಲ ಅಂತ ಆಗಿರುವಾಗ ಅದನ್ನೆಲ್ಲ ಪಡೆಯಬೇಕಾದ್ರೆ ಭಗವಂತನ ನಮಗೆ ಶ್ರದ್ಧೆ ಮತ್ತೆ ಭಕ್ತಿ ಬೇಕಂತೆ. ಭಗವಂತನ ಕಾಣಬೇಕೆಂಬ ಆಸೆ ನಮಗಿದೆ. ಭಗವಂತನ ಹೇಗೆ ಕಾಣಬೇಕು? ನಮ್ಮ ಜೀವನದ ಅಲ್ಟಿಮೇಟ್ ಗೋಲ್ ಇದೆಯಲ್ಲ, ಕಟ್ಟ ಕಡೆಯ ಗುರಿ ಇದೆಯಲ್ಲ, ಅದನ್ನ ಸೋಲ್ ರಿಯಲೈಸೇಷನ್, ಆತ್ಮನ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಆತ್ಮನ ಸಾಕ್ಷಾತ್ಕಾರವೇ ನಮ್ಮ ಕಟ್ಟ ಕಡೆಯ ಗುರಿಯಂತೆ. ಅದನ್ನ ಹೇಗೆ ಮಾಡಬೇಕು? ಅದನ್ನ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ವಾಟ್ ಎವರ್ ಇಟ್ ಮೇ ಬಿ, ಆಸ್ ಯು ಲೈಕ್, ನಿಮಗೆ ಯಾವ ಇಚ್ಛೆ ಉಂಟ, ಯಾವುದೇ ದಾರಿಯ ಮುಖೇನ ಹೋಗಿ ಅದನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಜ್ಞಾನಯೋಗ ಅಂದ್ರೆ ಈ ಶರೀರವನ್ನೇ ಒಂದು ಪ್ರಯೋಗಲಾಗಿ ಮಾಡಬೇಕು, ಲೆಬೋರೇಟರಿ ಮಾಡಿ ಅಲ್ಲಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಏನು, ವಿಜ್ಞಾನದ ಪ್ರಯೋಗಶಾಲೆಯಲ್ಲಿ ಒಂದು ವಿಜ್ಞಾನದ ವಿದ್ಯಾರ್ಥಿ ಅಲ್ಲಿ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತೇವೆ, ಮೋಸೆಗಳು ಪ್ರಣಾಳಿಕೆಗಳಲ್ಲಿ ಕೆಮಿಕಲ್ ಕಾಂಪೌಂಡ್ಸ್ಗಳನ್ನು ಹಾಕಿ ರಾಸಾಯನಿಕ ಪದಾರ್ಥಗಳನ್ನು ಹಾಕಿ ಕಾಯಿಸಿ ಇಂಜೆಕ್ಷನ್ ಹೇಗೆ ಮಾಡಬೇಕು, ಟ್ಯಾಬ್ಲೆಟ್ಸ್ ಹೇಗೆ ಮಾಡಬೇಕು ರಿಸರ್ಚ್ ಮಾಡ್ತಾರೆ. ಅದೇ ಥರ ನಮ್ಮ ಜ್ಞಾನಯೋಗದಲ್ಲಿ ಈ ಶರೀರದ ಒಳಗಿರ್ತಕ್ಕಂಥ ಮನಸ್ಸು ಮತ್ತೆ ಬುದ್ಧಿ ಇದೆಯಲ್ಲ, ಮನಸ್ಸು ಮತ್ತೆ ಬುದ್ಧಿ ಎಂಬ ಪ್ರಣಾಳಿಕೆಯಲ್ಲಿ ಸತ್ಯ ಧರ್ಮವನ್ನು ಹಾಕಿ ಕಾಯಿಸಬೇಕು. ಆಗ ಹೇಳಿದೆ ಅದೇ ಹೇಳಿದಂಥ ಇಂಟರ್ನಲ್ ಸಬ್ಸ್ ಇನ್ಸ್ಪಿರೇಷನ್ ಸ್ಪಿರಿಚುಯಾಲಿಟಿಯ ಸೂತ್ರಗಳು ಫಾರ್ಮುಲಾಗಳು ಶಿಸ್ತು ಸೆನ್ಸ್ ಕೆಲಸ ಮಾಡ್ತದೆ, ಯಾವ ತತ್ವ ಏನು ಅಂತ ನಿಮ್ಮೊಳಗಿದೆ. ಅದಕ್ಕೆ ಹೇಳಿದಲ್ಪ ಭಗವಸ್ವರೂಪಿ ಬಂಧುಗಳೇ, ನಾವೆಲ್ಲ ಅಂಜುಮುಖರಾಗಿ ಬಿಟ್ಟಿದ್ದೇವೆ. ವಿವೇಕಾನಂದರು ಹೇಳಿದಾಗೆ ಕುರಿ ಮರಿಗಳಾಗಬೇಡಿ, ಸಿಂಹದ ಮರಿಗಳಾಗಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಲ್ಲ, ಆ ಶಕ್ತಿ ಒಳಗೆ ಹವಿತಿದೆ. ಭಗವಂತ ಇಲ್ಲಿದ್ದಾನೆ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎಂಬ ಕೋಶದ ಒಳಗೆ ಹವಿತಿದ್ದಾನೆ. ಅನ್ನದಿಂದ ಕೂಡಿದಂತಹ ಈ ಶರೀರ ಮತ್ತೆ ಬರ್ತದೆ ಕರ್ಮೇಂದ್ರಿಯ ಮೂಲಕ, ಮತ್ತೆ ಬರ್ತದೆ ಜ್ಞಾನೇಂದ್ರಿಯಗಳ ಮೂಲಕ, ಮತ್ತೆ ಕಟ್ಟಗಳಿಗೆ ಆನಂದಮಯ ಕೋಶ. ಕಣ್ಣು ಮುಚ್ಚಿ ಕೂತಾಗ ಟಿ ವಿ ಇಲ್ಲಿ ಬರಬೇಕು. ನಿಮಗೆ ಏನಾಗಿದೆ ಈಗ 6 ಇಂಚಿನ ಒಂದು ಟಿ ವಿ, ಆಮೇಲೆ ಒಂದು ಒಂದೂವರೆ ಫೀಟ್ನ ಒಂದು ನಮ್ಮ ತಂಬೋಯಿ ಅಥವಾ ಹಾರ್ಮೋನಿ ಇದ್ದಾಗ ಎಂಥದ್ದು ಲ್ಯಾಪ್ಟಾಪ್ ಅಂತ ಏನು ಸಿಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಎಷ್ಟೋ ಸಲ ನಾವು ಪಾಠ ಮಾಡುವಾಗ ನಮ್ಮ ಮಕ್ಕಳು ಟೀಚರ್ಸ್ ಇರ್ತಾರೆ, ಎಮ್ ಎಸ್ ಸಿ ಆಗಿರ್ತಾರೆ, ಡಬಲ್ ಡಿಗ್ರಿ ಇರ್ತದೆ ಅವರಿಗೆ. ಸತ್ಯಹರಿಶ್ಚಂದ್ರ ಕಥೆ ಅಂದ್ರೆ ಏನಪ್ಪ, ಅಥವಾ ಅಲ್ಲಿ ಗದಾಯುದ್ಧ ಅಂದ್ರೆ ಕಥಾನಕಿ ಏನಿದೆ, ಪಾಠ ಮಾಡ್ಲಿಕ್ಕೆ ಬರಲ್ಲ ಅಷ್ಟಕ್ಕೆ ಇರ್ತದೆ. ಆದ್ರೆ ಒಳಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಕಾರಣ ಏನು? ರಾಮಾಯಣ ಓದ್ಲಿಲ್ಲ, ಮಹಾಭಾರತ ಓದ್ಲಿಲ್ಲ, ಭಗವದ್ಗೀತೆ ಓದ್ಲಿಲ್ಲ, ಸಂಸ್ಕಾರ ಸುಮ್ಮನೆ ಬರೋದಿಲ್ಲಪ್ಪ. ನಾನು ಹೇಳಿದೆ ಇವತ್ತು ನಮಗೆ ಭಕ್ತಿ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಉಂಟು, ನಾವು ಮಕ್ಕಳನ್ನು ಬೈದು ಪ್ರಯೋಜನ ಇಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಅಲ್ಲಿ ಟಿ ವಿಯಲ್ಲಿ ಸೀರಿಯಲ್ಗಾಗಿ ರಿಮೋಟ್ನಲ್ಲಿ ಗಲಾಟೆ ಮಾಡ್ತಾರೆ. ಆ ಮಗುವಿಗೆ ಸ್ನಾನ ಮಾಡಿ ಬೆಳಿಗ್ಗೆ ಹೋಗಿ ದೇವರ ಕೋಣೆಗೆ ಹೋಗು, ನಿನಗೆ ಗೊತ್ತಿದ್ದ ಭಜನೆ ಮಾಡು, ಅಥವಾ ಯಾವುದಾದೊಂದು ಶ್ಲೋಕ ಹೇಳ್ತಿ ಹೇಳ್ಕೊಟ್ಟಿದ್ದೀರಾ? ಇಲ್ಲ, ಶಾಲೆಯಲ್ಲಿ ಹೇಳ್ಕೊಡ್ತಾರ, ಹೇಳ್ಕೊಟ್ರೆ ಶಾಲೆಯಲ್ಲಿ ಬಿಜೆಪಿ ಅಂತ ಹೇಳ್ತಾರೆ ಅಲ್ವಾ? ಹಿಂದುತ್ವ ಅಂತ ಹೇಳಿದ ಕೂಡಲೇ ಹಂಗಾಯ್ತು. ಆಗಲ್ಲ, ನಮ್ಮಲ್ಲಿ 450 ಮಕ್ಕಳು ಕಲಿತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಇರ್ತಾರೆ, ಎದ್ದು ಗಾಯತ್ರಿ ಮಂತ್ರ ಇರ್ಬೋದು, ಲಿಂಗಾಷ್ಟಕ ಇರ್ಬೋದು, ರಾಮವೃಕ್ಷ ಇರ್ಬೋದು, ಶನಿವಾರ ಆದಿತ್ಯವಾರ ಭಗವದ್ಗೀತೆಯನ್ನು ನಾವೇ ಕೊಡ್ತೇವೆ. ಜ್ಯೋತಿಷ್ಯಕ್ಕೆ ನಾವು ಹೊರಗಡೆಯಿಂದ ತರಿಸ್ತೇವೆ. ಮತ್ತೆ ನನ್ನ ಮಕ್ಕಳಿಗೆ ಯಜ್ಞವನ್ನ ವೈದಿಕವನ್ನು ಕಲಿಸಲಿಕ್ಕೆ ಹರಿದ್ವಾರ ಹಿಮಾಲಯದಿಂದ ಒಂದು 10 ದಿವಸ ಕ್ಯಾಂಪ್ ಮಾಡಿ ಕಳಿಸ್ತೇವೆ. ನೀವೇನಾಗಿದ್ರಿ, ಪಂಚಾಂಗ ಹಿಡ್ಕೊಂಡು ಬುದ್ಧಿ ಬಟ್ರೆ ನಮ್ಗೆ ದಿನ ಕೊಡ್ಬೇಕು, ಒಂದು ದಿನ ಮಾಡಿ ಒಂದು ಜ್ಯೋತಿಷ ಒಂದು ಲಗ್ನ ಕೊಡಿ, ಗಂಟೆ ಕೊಡಿ ಅಂತೆ. ಮತ್ತೆ ಭಟ್ರನ್ನು ಬೈತೀರಿ, ಬ್ರಾಹ್ಮಣನನ್ನು ಬೈದು ಯಾಕೆ ಪ್ರಯೋಜನ? ಅವರಷ್ಟು ತ್ಯಾಗ ಮಾಡಿದ್ದಾರೆ, ಆ ಜಾಗದಲ್ಲಿ ಮುಂದೆ ಹೋಗಿದ್ದಾರೆ. ನೀವು ಅದನ್ನು ಆಕ್ಯುಪೈ ಮಾಡಿಯಪ್ಪ, ಎನ್ಕ್ರೋಚ್ ಮಾಡಿ. ಯಾರನ್ನೂ ಈ ಪ್ರಕೃತಿ ಕಟ್ಟಿ ಆಗುವುದಿಲ್ಲ, ಎಲ್ಲಾ ವಿದ್ಯೆಯನ್ನು ಎಲ್ಲರೂ ಯಾವ ಕಾಲದಲ್ಲಿ ಪಡೆಯಬಹುದು. ಅದನ್ನೇನಲ್ಲ ಎಲ್ಲ ಈ ನಮ್ಮ ಜೀವರಾಶಿನಲ್ಲಿ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಚಾತುರ್ವರ್ಣಗಳನ್ನು ಸೃಷ್ಟಿಸಿಲ್ಲ. ಎಲ್ಲಿ ಸೃಷ್ಟಿಯಾಯಿತು ನನಗೇ ಸಿಗ್ತಾ ಇಲ್ಲ. ಇಷ್ಟು ಓದಿದ್ರು ಕೂಡ ಅಲ್ಲಿ ವರ್ಣಾಶ್ರಮ ಧರ್ಮಗಳು ಬಿಟ್ಟರೆ ಜಾತಿ ಆಗಲಿಲ್ಲ. ಸತ್ಯಯುಗದಲ್ಲಿ ಯಾರು ತುಂಬಾ ಸೂಕ್ಷ್ಮ ಮತಿಗಳಿದ್ದಾರೆ ವೇದವನ್ನು ಓದಿದ್ರು ಅವರಿಗೆ ಬ್ರಾಹ್ಮಣ್ಯ ಯಜ್ಞಗಳನ್ನು ಮಾಡಿ ಎತ್ತರದ ಸ್ಥಾನ ಅಂತ ಹೇಳಿದ್ರು. ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಅವನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಬಲನಾಗಿದ್ದಾನೆ, ಅವನಿಗೆ ಕ್ಷತ್ರಿಯ ಅಂತ ಹೇಳಲ್ಪಟ್ಟ. ಅದು ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ವ್ಯಾಪಾರಿ ಮಾಡಿದ, ಅವನನ್ನು ವೈಶ್ಯ ಅಂತ ಹೇಳಲ್ಪಟ್ಟ. ಇನ್ನೂ ಕೆಳಗೆ ಅವರೆಲ್ಲರ ಸೇವೆಯನ್ನು ಮಾಡಿದ, ಅವನು ಶೂದ್ರ ಅಂತ ಹೇಳಿದೆ. ಶೂದ್ರನಿಗೆ ಪಾದದ ಸ್ಥಿತಿಯನ್ನು ಕೊಟ್ಟರು. ಆದರೆ ಒಂದು ನೀವು ನೋಡಿಕೊಳ್ಬೇಕು, ಒಂದು ತಲೆಯ ನಮಸ್ಕಾರ ಆಮೇಲೆ ಪೂಜೆಯಲ್ಲಿ ಪಾದಕ್ಕೆ ಆಗಿರುವಾಗ ಯಾವುದು ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಎಂಬ ತಿಳುವಳಿಕೆ ಬರಬೇಕು. ನಾವು ಎತ್ತರದ ಸ್ವರದಲ್ಲಿರುವ ಮುಖವಾಸಿತ ಬ್ರಾಹ್ಮಣ, ಮುಖದಲ್ಲಿ ಬ್ರಾಹ್ಮಣ ಹುಟ್ಟಿದ ಅಂತ ಶ್ಲೋಕದಲ್ಲಿ ಹೇಳ್ತೇವೆ. ಪಾದಲ್ಲಿ ಶೂದ್ರ ಹುಡ್ತೇವೆ ಅಂತ ಹೇಳಿದ. ಆಗಿರುವಾಗ ಈ ಪ್ರಕೃತಿಯ ನಿಯಮದಲ್ಲಿ ಅಥವಾ ಭಗವಂತನ ನಿಯಮದಲ್ಲಿ ಉಪನಿಷತ್ ಆಧಾರದಲ್ಲಿ ಯಾವುದು ತಾರತಮ್ಯ ಅಂತ ಮಾಡಲಿಲ್ಲ. ನಿಮಗೆಲ್ಲ ಜಾಗಕ್ಕೆ ಆಕ್ಯುಪೈ ಆಗಲಿಕ್ಕೆ ಅವಕಾಶ ಇದೆ, ಆದ್ರೆ ನಮ್ಮ ಮನಸ್ಸು ಬಿಡಬೇಕಲ್ವಾ? ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು,
ನಾವು 12 ಗಂಟೆ ಮಲಗ್ತೇವೆ, ಮತ್ತೆ 4.5 ಗಂಟೆ ಇರ್ತೇವೆ. ಜೀವನದಲ್ಲಿ ಸಾಧನೆ ಸುಮ್ಮನೆ ಬರುವುದಿಲ್ಲ, ಎಷ್ಟು ನೀವು ಸಾಧಿಸಿದಷ್ಟು ಮತ್ತೆ ಮತ್ತೆ ಆಚೆ ಹೋಗ್ತದೆ. ನಮಗೆ ಏನಾಗಿದೆ, ನಾವು ಆಗಲೇ ಹೇಳಿದೆಲ್ಲ, ನಾವೆಲ್ಲ ಕುರಿ ಮರಿಗಳಾಗ್ಬಿಟ್ಟಿದ್ದೇವೆ. ಅದಾಗಬಾರ್ದು, ಸಿಂಹದ ಮರಿಗಳಾಗಬೇಕು ಅಂತೆ. ಅದಕ್ಕೆ ಭಗವಂತನ ಕಾಣಬೇಕಾದ್ರೆ ವಿವೇಕಾನಂದರು 4 ಮಾರ್ಗ ಹೇಳ್ತಾರೆ ನಮಗೆ. ಒಂದು ಜ್ಞಾನ ಯೋಗ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವ ಬ್ರಹ್ಮಯುವಾನ ಪರಂತ. ಬ್ರಹ್ಮ ನೋಡಿ, ಬೆಳಕು ವಾಯು ಎಲ್ಲಿಂದ ಬಂತು? ಇದೇ ಪ್ರಕೃತಿಯಲ್ಲಿ ಇರ್ತಕ್ಕಂತ ವಾಯು ಒಳಗೆ ಹೋದ ಕೂಡಲೇ ಪ್ರಾಣ ಆಯಿತು. ಪಂಚ ಪ್ರಾಣಗಳಲ್ಲಿ ಮತ್ತೆ ಕವಲುಳಿತೆ, ಪ್ರಾಣ ಅಪಾನ ಸಮಾನ ಉದಾನವೇ ಅಂತ 5 ಪ್ರಾಣ ಆಗಿ ಮತ್ತೆ ತಿರುಗಲ್ಪಟ್ಟು ನಮ್ಮ ಶರೀರವು ರಕ್ಷಣೆ ಮಾಡುವ ಕೆಲಸ ಮಾಡಿತು. ಆಯ್ತು, ಪ್ರಾಣ ಹೋಯ್ತು, ಹೊರಗೆ ಬಂತು, ಮತ್ತೆ ವಾಯುವಿನೊಟ್ಟಿಗೆ ಸಮ್ಮಿಲಿತ ಆಯ್ತು. ಹಾಗಿರುವಾಗ ಭಗವಂತನ ಅದ್ಭುತವಾದಂತಹ ಲೀಲಾ ವಿನೋದ ರಹಸ್ಯವನ್ನು ತಿಳ್ಕೊಳ್ಳಿ ಅಂತೆ. ನಾವು ಎಷ್ಟೋ ಸಲ ಹೇಳಿಕೊಟ್ಟು ನಮ್ಮ ಗುರುಗಳಿಗೆ ಅಷ್ಟು ವಿದ್ಯೆ, ಎಷ್ಟು ಓದಿದ್ದಾರೆ, ಎಷ್ಟು ಸಾಕಾ ಮಾಡ್ತದೆ, ಅದು ಯಾವುದು ಪ್ರಯೋಜನಕ ಬರಲ್ಲಪ್ಪ. ಈ ಜಗತ್ತಿನಲ್ಲಿ ನೋಡಿ, ಸಂತ ಗುರು ನಾನಕರು ಇದ್ದರು, ತುಕಾರಾಮರು ಇದ್ದರು, ಮೊಹಮ್ಮದ್ ಪೈಗಂಬರು ಇದ್ರು, ಅವರು ಶಾಲೆಗೆ ಹೋಗ್ಲಿಲ್ಲವಲ್ಲ. ಅವರ ಮಾತಲ್ಲಿ ಹೆಂಗೆ ವೇದ ಆಯಿತು? ಸತ್ಯ ಮತ್ತೆ ಧರ್ಮ ಆಧಾರಿತವಾದ ಜೀವನ ಈ ಜಗತ್ತಲ್ಲಿ ಬೇಕಾದ್ದು, ಸತ್ಯ ಮತ್ತೆ ಧರ್ಮಕ್ಕೆ ಆಧಾರಿತವಾದಂತಹ ಜೀವನ ಬೇಕಂತೆ. ಅಲ್ಲಿ ನಿನ್ನ ವಾಕೆಲ್ಲ ವೇದಗಳಾಗ್ತಂತೆ. ರಾಮಕೃಷ್ಣ ಪರಮಹಂಸರು ಓದಿದ್ದು 4ನೇ ಕ್ಲಾಸ್, ಅವರ ಮಾತೆಲ್ಲ ವೇದ ಆಯ್ತು. ಆದ್ರೆ ನಾವೇನಾಗಿದೆ, ನಾವೆಲ್ಲ ಏಳುವರೇ ಆಗಿದ್ದೆ, ಕೇಳುವವರಿಲ್ಲ ಅಥವಾ ತಿಳ್ಕೊಳ್ಳುವವರಿಲ್ಲ, ನಾವೆಲ್ಲರೂ ಗುರುಗಳಾಗಿ ಬಿಟ್ಟಿದ್ದೇವೆ. ನಾನು ಹೇಳ್ತೀನಿ, ಏನಯ್ಯ ಗುರು ನೀವು ಮಾಡಿದಂತ ಪೂಜೆ, ನನ್ನೊಡೆಯ ರಾಮ ಕೃಷ್ಣ ಕೃಷ್ಣ ಮಂದೇ ಜಗದ್ಗುರು ಅಂತ ಹೇಳ್ತೇವೆ ನಾವು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ. ಜಗದ್ಗುರು ಸ್ಥಾನದಲ್ಲಿ ಕೃಷ್ಣ ಹೇಗೆ ವಿರಾಜಮಾನ ಆದ, ಚಕ್ರವರ್ತಿ ಆಗ್ಬೋದಲ್ಲ, ಕಂಸ ಜರಾಸಂಧನ ಅನೇಕ ಜನರನ್ನು ಕೊಂದ ಮೇಲೆ ಚಕ್ರವರ್ತಿ ಆಗ್ಬೋದು, ಏನು ಮಾಡಲಿಲ್ಲ, ಜಗತ್ತಿನ ಉದ್ಧಾರಕ್ಕಾಗಿ ಮಾಡಿದ. ಅದೇ ತರ ರಾಮನ ಎಲ್ಲ ಜೀವನದ ಘಟನೆಗಳು ನೋಡಿ, ಪ್ರತಿಯೊಂದು ಕೂಡ ಜಗತ್ತಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಪರ್ಸನಾಲಿಟಿ ಹೇಗಿರ್ಬೇಕು ತೋರಿಸಿದ. ಅದಕ್ಕಾಗಿ ಮರ್ಯಾದ ಪುರುಷೋತ್ತಮ ಶ್ರೇಷ್ಠ ಪರ್ಸನಾಲಿಟಿ ರಾಮನ್ ಅಂತೆ ಹೇಳಲಿಕ್ಕಾಯಿತು. ಅಲ್ಲಿರ್ತಕ್ಕಂತಹ ಮಂಗಳೇ ಇರ್ಬೋದು ಅಥವಾ ಕಿರಣಿ ಇರ್ಬೋದು, ಅಂಬೆರಗ ಗುರ ಇರ್ಬೋದು, ಗುಡ್ಡಕಣ್ಣ ಶಬರಿ ಇರ್ಬೋದು, ಎಲ್ಲ ಜಾತಿ ವಿಭೀಷಣ ರಾಕ್ಷಸರು ಇರ್ಬೋದು, ಮನುಷ್ಯರು ಇರ್ಬೋದು, ಅದಕ್ಕೆ ಹೇಳಿದ ಅಂತ ಶ್ರೇಷ್ಠ ತತ್ವದ ಪೂಜೆಯೇ ಗುರು ಪೂಜೆ ಅಂತ, ಸೆಕ್ಯುಲರ್ ತತ್ವ ಅಂತ ಹೇಳ್ತೇನೋ, ಇಂಪಾರ್ಷಲ್. ಅದನ್ನೇ ಸಂವಿಧಾನ ಹೇಳ್ತದೆ, ಇಕ್ವಾಲಿಟಿ ಬಿಫೋರ್ ಲಾ ಅಂತ 14ನೇ ಸೆಕ್ಷನ್, ಅದನ್ನೇ ಇದು ಇರ್ತದೆ. ಅನೇಕ ವಕೀಲರು ನಾರಾಯಣ ಪೂಜಾರಿ ಅಂತ ಅನೇಕ ಬಹಳ ಜ್ಞಾನಿಗಳಿದ್ದಾರೆ, ಅದನ್ನೇ ಇದು ಇರ್ತದೆ. ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ರೇಸ್ ರಿಲಿಜಿಯನ್ ಅಂಡ್ ಕಮಿಟಿ ಜಾತಿ ಮತ ಲಿಂಗ ಆಧಾರದಲ್ಲಿ ಯಾವುದೇ ತಾರತಮ್ಯ ಮಾಡುವಂಗಿಲ್ಲ ಅಂತ. ಆದ್ರೆ ನಮ್ಗೇನಾಗಿದೆ, ನನ್ನ ಜಾತಿ ನನ್ನ ಪಕ್ಷ ನನ್ನ ಬಂಧು ಅಂತ. ಕೃಷ್ಣ ಎಲ್ಲಿಯಾದ್ರೂ ಮಾಡಿದ್ನ, ರಾಮ ಎಲ್ಲಿಯಾದ್ರೂ ಮಾಡಿದ್ನ, ಹಿಂದಿನವರು ಮಾಡಲಿಲ್ಲ ಅಂತ ಸಗರ ತನ್ನ ಮಗನನ್ನೇ ಹೊರಗಿರುತ್ತೆ, ಅಸಮಂಜಸನನ್ನ. ಉದ್ದಾಲಕ ತನ್ನ ಶ್ವೇತಕೇತು ಎಂಬ ಮಗನನ್ನೇ ಹೊರಗೆ ಹಾಕಿದಂತೆ. ನಿಮಗೆ ಆ ಶಕ್ತಿ ಇದೆಯಾ? ನನ್ನ ತಮ್ಮ ನನ್ನ ಮಗ ಹೆಚ್ಚು ರಾಜಕೀಯದಲ್ಲಿ ತಪ್ಪು ಮಾಡಿದ್ರು ಚಿಂತೆ ಇಲ್ಲ, ಅವನೇ MLA ಆಗ್ಬೇಕು, ಮಂತ್ರಿ ಆಗ್ಬೇಕು ಅಲ್ವಾ? ಇದು ಸಲ್ಲದು. ಭೀಷ್ಮರು ಏನಿರ್ತಾರೆ, ರಾಜಕಾರಣ ಅಂದ್ರೆ ಹೇಗಿರ್ಬೇಕು ಅಂತ ಏನಿರ್ತಾರೆ, ತನ್ನ ಗರ್ಭಿಣಿ ಹೊಟ್ಟೆ ಗರ್ಭಿಣಿ ತನ್ನ ಮಗುವಿಗೆ ಹೊಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ಹುಳಿ ಉಪ್ಪು ಖಾರವನ್ನು ತೆಕ್ಕೊಂಡು ಆ ಮಗುವನ್ನು ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿರ್ತಾರಂತೆ. ಅದೇ ಥರ ಒಬ್ಬ ರಾಜಕಾರಣಿ ಇದ್ದವ ತನ್ನ ಪ್ರಜಾ ಸಾಮ್ರಾಜ್ಯ ಹೇಗಿರಬೇಕಂತ ತಿಳ್ಕೊಂಡು ಕಾಲಕ್ಕೆ ಅದಕ್ಕೆ ಸಹಾಯ ಮಾಡಬೇಕಂತ ಎಷ್ಟು ಸಲ ಹೇಳಿಕೊಂಡು. ಸ್ವಾಮಿಗಳು ತುಂಬ ಸ್ವಾಭಿಮಾನಿಗಳು, ನಮ್ಮ ಮನೆಗೆ ಬರಲಿಲ್ಲ ಅಂತ. ನಾನು ಎಂದು ಸ್ವಾಮಿಯ ಕೆಲಸ ಅದಲ್ಲಪ್ಪ, ಸ್ವಾಮಿಯ ಕೆಲಸ ನಿತ್ಯ ನಿರಂತರ ಅನುಷ್ಠಾನ ಮಾಡಿ ಸ್ವಾಭಿಮಾನದ ಬದುಕನ್ನು ನಡೆಸುವುದು. ಅವನು ಸ್ವಾಭಿಮಾನದ ಬದುಕನ್ನು ನಡೆಸಕ್ಕೆ ಅದು ಗರ್ವ ಅಂತ ಅಥವಾ ಇನ್ಯಾವುದೋ ನೀವು ಇಂಟರ್ಪ್ರಿಟೇಷನ್ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಸನ್ಯಾಸಿ ಆದವು ಮತ್ತೊಬ್ಬರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಜೀವನ ನಡೆಸಬಾರ್ದಂತ ಇದೆ. ಆ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಈಗ 10 ವರ್ಷದಿಂದ ಪೀಠವನ್ನು ನಡೆಸಿದ್ದೇನೆ, ಸುಮಾರು 6 ಕಡೆ ಶಾಖಾ ಮಠ. ನಮ್ಮ ಶಿಷ್ಯರು ಕೇಳ್ತಾರೆ, ಗುರುಗಳು ಏನು ಹೀಗೆ ಅಂತ. ನಾನು ಹೇಳ್ತೇನೆ, ನಾನು ಶ್ರೀಮಂತ ಅಲ್ಲ, ನನ್ನ ಬ್ಯಾಂಕ್ನಲ್ಲಿ ಯಾವುದೇ ದುಡ್ಡು ಇಲ್ಲ, ಅದರ ಆಸಕ್ತಿಯೂ ನನಗೆ ಇಲ್ಲ. ಯಾಕೆಂದ್ರೆ ಗರುಡ ಪುರಾಣದಲ್ಲಿ ಶ್ರೀಮನ್ನಾರಾಯಣ ಗರುಡನಿಗಿರ್ತಾನೆ, ನೋಡು ಮಗ, ಪಂಚಭೂತಾತ್ಮವಾದ ಈ ಶರೀರ, ಅನ್ನಮಯ ಶರೀರ, ಅನ್ನವನ್ನು ನಂಬಿದಂತಹ ಶರೀರ, ಬೆಳಗ್ಗೆ ಮಾಡಿದಂತಹ ಗಂಜಿ ಅನ್ನ ಇದೆಯಲ್ಲ ಸಾಯಂಕಾಲಕ್ಕೆ ತಂಗಳಾಗ್ತದೆ, ರಾತ್ರಿ ಮಾಡಿದಂತಹ ಗಂಜಿ ಇದೆಯಲ್ಲ ಬೆಳಗ್ಗೆ ತಂಗಳಾಗ್ತದೆ ಅಂತ ಅನ್ನವನ್ನು ನಂಬಿದಂತಹ ಈ ಶರೀರವೇ ನಮ್ಮ ಕೈಯಲ್ಲಿ ಸ್ವಾಧೀನಕ್ಕೆ ಇಲ್ಲಂತೆ. ರಾತ್ರಿ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆ ಕಾಯಿಲೆ ಬರ್ತದೆ. ಅದು ಈ ದೇಶದ ರಾಷ್ಟ್ರಪತಿ, ಪ್ರಧಾನಿ, ಮಂತ್ರಿ ಅಥವಾ ಮಠಾಧೀಶ ಅಂತ ಹೇಳಲ್ಲ, ಬೆಳಗ್ಗೆ ಯಾವುದೋ ರೂಪದ ಕಾಯಿಲೆ ಬರ್ತದೆ. ವಾಟ್ ಇಸ್ ದ ರೀಸನ್ ಫಾರ್ ಕಾಸ್ ಆಫ್ ಡಿಸೀಸ್ ಡಾಕ್ಟರ್ ಜಿ ಅಂತ ಕೇಳಿದ್ರೆ, ದರ್ ಇಸ್ ನೋ ಆನ್ಸರ್ ಇಟ್ ಆಲ್, ವಾಟ್ ಇಟ್ ಬೇಸಾರ್ದೆ ಅಂತ. ಅದಕ್ಕೆಲ್ಲ ಉತ್ತರ ಇಲ್ಲಯ್ಯಾ, ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ಹೇಳ್ತಾನೆ. ಅದರ ತತ್ವಾರ್ಥ ಏನು? ಈ ಪ್ರಕೃತಿಯಲ್ಲಿ ಅಬ್ಸಲ್ಯೂಟ್ನೆಸ್, ಪರಬ್ರಹ್ಮ ಪರಮಾತ್ಮ ರಾಮೋಪನೆ ನೀವು ನಾವು ಅಲ್ಲ. ಆದ್ರೆ ಏನಾಗಿದೆ, ಇದನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಈಗೋ ಬಿಡ್ತದ, ನಮ್ಮ ಗೌರವ ಬಿಡ್ತದ, ಅಹಂಕಾರ ಬಿಡ್ತದ? ಬಿಡುವುದಿಲ್ಲ. ಸುಮಾರು ನಮಗೆ ಒಂದು 50 ವರ್ಷದವರೆಗೆ 60 ವರ್ಷದವರೆಗೆ ನಾನು ಏನೋ ಮಾಡವಲ್ಲ ಅಂತ ಇವತ್ತು ತಗೊಳ್ಳಿ. 60 ನಂತರ ಎಲ್ಲ ಶುರು ಆಗ್ತದೆ. ಇವತ್ತಿನ ರಾಕ್ಷಸಿ ಶಕ್ತಿಗಳಿದೆ ಎಲ್ಲ, ಅದು ಶುಗರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಮತ್ತೆ ಕೂತ್ ಬಿಡ್ತಾನೆ.
ಆಗ್ಲಿ ಇರ್ತೇನೆ ಸ್ವಾಮಿ ಏನ್ ಮಾಡೋದು. ನಾನು ಹೇಳಿದೆ, ನೋಡಪ್ಪ ಈ ಜಗತ್ತಿನಲ್ಲಿ ಕೈಸಾ ಬೋಯಿಗೆ ವೈಶಾಖ ಆಟ ಹೆಂಗೆ ಅಂತ ಒಂದು ಹಿಂದಿಯಲ್ಲಿ ಮಾತಿದೆ, ಹೆಂಗೆ ನೀವು ಬೆಳೆಸ್ತೀಯ ಹಾಗೆ ಕತ್ತರಿಸಬಹುದು ಅಂತ, ಹೇಗೆ ಬೀಜ ಹಾಕ್ತೀಯ ಹಾಗೆ ತಿನ್ನಬಹುದು ಅಂತ ಹೇಳ್ತೀವಿ. ಅದೇ ತರ ಈ ಜಗತ್ತಲ್ಲಿ ನಾವು ಮಾಡಿದಂತಹ ಕರ್ಮಗಳಿದೆ ಅಲ್ಲಪ್ಪ, ಅದು ಪ್ರತಿರೂಪಂತ ಎದುರು ಬರ್ತದೆ. ಕೃಷ್ಣನ ಕಡೆಯ ದಿನದಲ್ಲಿ ಎಲ್ಲ ಚಿತ್ರಗಳು ಬರುವಾಗ ಹೇಳ್ತಾನೆ ನಾರಾಯಣಾಚಾರ್ಯ ಬರೆದ ಒಂದು ಕಥೆಯಲ್ಲಿ, ಎಲ್ಲರೂ ಬರ್ತಾರೆ, ಕುಂತಿ ಇರ್ಬೋದು, ಧೃತರಾಷ್ಟ್ರ ಇರ್ಬೋದು, ಅವರು ನಿಮಗೆ ತಪ್ಪಿಸ್ಬೋದಿತ್ತ ಯುದ್ಧವನ್ನು, ತಪ್ಪಿಸ್ಬೋದಿತ್ತ ತಪ್ಪಿಸ್ಬೋದಿತ್ತಲ್ಲ ಯುದ್ಧವನ್ನು ಅಂತ ಮತ್ತೆ ಮತ್ತೆ ಹಂಗಿಸ್ತಾರೆ ಅಂತ. ಹಾಗೆಯೇ ನಮ್ಮ ಎಲ್ಲ ಘಟನೆಗಳು ಕಟ್ಟಗಡೆಗೆ ಕಾಣಿಸ್ತದೆ, ನಮಗೆ ಶಕ್ತಿ ಉಂಟು ಕೂಡುತ್ತಂತೆ. ಏನು ಮಾಡಿದ್ರೆ ವಿ ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್, ಕೆನಾಟ್ ಫೂಲ್ ಆಲ್ ದಿ ಪೀಪಲ್ ಆಲ್ ಟೈಮ್ ಅಂತ ಒಂದು ಮಾತಿದೆ. ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಜನರಿಗೆ ಮೋಸ ಮಾಡಬಹುದು, ತುಂಬಾ ಸಮಯದಲ್ಲಿ ತುಂಬಾ ಜನರಿಗೆ ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ, ಈ ಪ್ರಕೃತಿ ಬಿಡುವುದಿಲ್ಲ ನಮ್ಮನ್ನು ಅಂತ. ಆಗಿರುವಾಗ ಭಗವಂತನ ಅನುಗ್ರಹ ನಮ್ಗೆ ಎಲ್ರಿಗೂ ಬೇಕೇ ಬೇಕು. ನಾನು ಹೇಳಿದೆಲ್ಲ ಭಗವಂತ ಇದ್ರೆ ಎದ್ದು ಬಂದು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಯದಾಯದಾಯ ಧರ್ಮಸ್ಯ ಜ್ಞಾನಿ ಭೋತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನ ಸ್ವಜಮ್ಯ ಅಂತ ಹೇಳಿದ. ತದಾತ್ಮಾನ ಸ್ವಜಮ್ಯ, ತನ್ನ ಶ್ರೇಷ್ಠವಾದ ಆತ್ಮಗಳನ್ನ ಸೃಜಿಸ್ತೇನೆ. ಎಲ್ಲಿ ಜನಕ್ಕೆ ಆಧ್ಯಾತ್ಮದ ಬೋಧನೆ ಬೇಕಾ, ಎಲ್ಲಿ ಜಗತ್ತಿಗೆ ಶಕ್ತಿ ಬೇಕಾ, ಎಲ್ಲಿ ನಮ್ಮ ಧರ್ಮ ಕುಂಠಿತ ಆಗ್ತದ ಕುಂಚ ಆಗ್ತದ, ಆಧ್ಯಾತ್ಮದ ಶಕ್ತಿ ಹಾಗೆ ನನ್ನ ಆತ್ಮದ ಪ್ರತಿರೂಪಗಳನ್ನ ಸೃಜಿಸ್ತೇನೆ ಅಂತ. ಅದೇ ನೀವು ಕೆಲಸವನ್ನು ಮಾಡುತ್ತಾ 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 ಮೇಲೆ ಹೋದಾಗ ನಿಮಗೊಂದು ಶಕ್ತಿ ಬರ್ತದೆ, ಆಗ ನೀವು ಸ್ವರ್ಗಕ್ಕೆ ಹೋಗ್ಬೋದು, ಇನ್ನೂ ಆಚೆ ಹೋದಕ್ಕೆ ಮೋಕ್ಷಕ್ಕೆ ಹೋಗ್ಬೋದು. ಅದನ್ನ ಬೇರೆ ಬೇರೆ ಭಾಗದಲ್ಲಿ ಯಜ್ಞೇನ ಯಜ್ಞಮಯಜಂತ ದೇವ ತಾನಿರ್ಮಾಣಿ ಭತವಾ ನ್ಯಾಸಂತೆ ಎತ್ತ ಪೂರ್ವೇ ಸಾಧ್ಯ ಸಂತೆ ಪುರುಷ ಸೂಕ್ತದ ಒಂದು ಘಟನೆಯಲ್ಲಿ ಇರ್ತದೆ. ಹೇಗೆಂದ್ರೆ ಯಜ್ಞಗಳನ್ನು ಮಾಡುತ್ತಾ ಮಾಡುತ್ತಾ ಶ್ರೇಷ್ಠ ಕೈಂಕರ್ಯಗಳನ್ನು ಮಾಡುತ್ತಾ ಮಾಡುತ್ತಾ ನೀವು ಸ್ವರ್ಗಕ್ಕೆ ಅಧಿಕಾರಿಗಳಾಗ್ತೀರಂತೆ. ಇಲ್ಲಿರ್ತಕ್ಕಂಥ ಅನೇಕ ನಾಯಕರು ಇದ್ದೀರಿ, ಸ್ವಚ್ಛ ಭಾವದಿಂದ ನಿರ್ಮಮಕಾರದಿಂದ ನಿಷ್ಕಾಮ ಭಾವದಿಂದ ಯಜ್ಞಗಳನ್ನು ಮಾಡುತ್ತಾ ಮಾಡುತ್ತಾ ಮೇಲೆ ಹೋದಾಗ ಯಜ್ಞಗಳಂದ್ರೆ ಸ್ವಾಮಿಗಳೇ ಏನದು, ಯಾವ ಯಜ್ಞ ನಮ್ದು, ಅತಿರಾತ್ರನ ಜ್ಯೋತಿಷ್ಠಾಮನ ಅಶ್ವಮೇಧನ ಯಾವುದು ಗುರುಗಳೇ ಮಾಡಬೇಕು ನಿಮ್ ಪ್ರಶ್ನೆ ಬರಬಹುದು. ಇದು ಇನ್ನೊಂದು ಸಾಧ್ಯ. ಈ ಕಡೆ ಇದೆ ಸಾಮಾಜಿಕ ಯಜ್ಞ, ವಿದ್ಯಾದಾನಕ್ಕೆ ಪ್ರೋತ್ಸಾಹ, ಅನ್ನದಾನ ಇರ್ಬೋದು, ರಸ್ತೆಗಳನ್ನು ಮಾಡುವುದು, ಇದು ನೀರಾವರಿ ಸಹಕಾರ ಇದ್ದು ಬಡವ ಭಿಕ್ಷುಕ ಬಂದ್ರೆ ಅಥವಾ ಕಟ್ಟಗಡೆಯ ಮನೆಗೆ ಯಾವುದು ನೆಸೆಸಿಟ್ಟ ನೆಸೆಸಿಟಿಗೆ ಸ್ಪಂದಿಸುವುದೇ ಯಜ್ಞ ಅಂತ ಹೇಳಿದೆ. ಅಂತ ಯಜ್ಞವನ್ನು ಮಾಡುತ್ತಾ ನೋಡುತ್ತಾ ಅವನ ಜೀವನದ ಉತ್ಕರ್ಷೆಯಾಗಿ ಅವನು ಕೂಡ ಸ್ವರ್ಗಕ್ಕೆ ಅಧಿಕಾರಿ ಆಗ್ತಾನೆ ಅಂತ. ಮತ್ತೆ ಈ ಕಡೆಗೆ ಬಂದ್ರೆ ಅದಕ್ಕೆ ಒಂದು ಎಕ್ಸೆಪ್ಷನ್ ಬರ್ತದೆ. ಮತ್ತೆ ಸಾಂಖ್ಯ ಎಂಬ ಯೋಗದಲ್ಲಿ ಕಪಿಲರು ಪರಮಾತ್ಮನ ಅವತಾರ, ಅವನು ಮಾತಿದ್ರು, ನ ಕರ್ಮನ ನ ಪ್ರಜಾಯ ಧನೇನ ತ್ಯಾಗೇನೇ ಕಮದತ್ವ ಮಾನುಷ ಪರೇನ ನಾಕಂ ನೀತಂ ದ್ವಾಯ ಇಬ್ರಾಜತೆ ಹೆತ್ಯತಾಯೋ ವಿಶಂತಿ. ಈ ಬುದ್ಧಿ ಎಂಬ ಗುಹೆಯಲ್ಲಿ ಅಡಗಿರ್ತಕ್ಕಂತಹ ಪರಮಾತ್ಮನ ಕಾಣಬೇಕಾದ್ರೆ ನ ಕರ್ಮನ, ಯಾವುದೇ ನಿಮ್ಮ ಕರ್ಮದಿಂದ ಮಂತ್ರದಿಂದ ತಂತ್ರದಿಂದ ಯಜ್ಞದಿಂದ ಆಗುವುದಿಲ್ಲ. ತ್ಯಾಗೇನೇ ಕಮದತ್ವ ಮಾನುಷ, ತ್ಯಾಗದ ತುತ್ತ ತುದಿಯಲ್ಲಿ ಯಾರು ನಿಂತಿದ್ದಾನೆ ಅವನು ಮೋಕ್ಷಕ್ಕೆ ಅಧಿಕಾರಿ ಆಗ್ತಾನೆ ಅಂತ ಹೇಳ್ತಾನೆ. ನಾವು ಅದನ್ನೇ ಮಾಡ್ತೇವೆ. ನಾನು ಹೇಳಿಕೊಂಡಿರು, ನಮ್ಗೆ ಆರು ಶಾಖಾ ಮಠವನ್ನಿ ಈ ದೇಶದಲ್ಲಿ, ನೂರಾರು ಶಾಖಾ ಮಠವನ್ನಿ, ಲಕ್ಷಾಂತರ ಶಿಷ್ಯರು ಬನ್ನಿ, ಈ ಶಾಖಕ್ಕೆ ನಾನು ಯಜಮಾನಲ್ಲಂತೆ ಚೆನ್ನಾಗಿ ಗೊತ್ತಿ, ಈ ಐದು ರೆಪೀಟ್ ಶಾಖೆ ಇದೆ ಅಲ್ಲ, ಇದಕ್ಕೆ ನಾನು ಯಜಮಾನ ಅಲ್ಲ. ವರ್ತಮಾನ ಕಾಲದಲ್ಲಿ ಬ್ರಹ್ಮಾನಂದ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ, ಭವಿಷ್ಯತ್ ಕಾಲ ಬ್ರಹ್ಮಾನಂದ ಅಲ್ಲ, ಆ ಪರಮೇಶ್ವರ ಶ್ರೀರಾಮಚಂದ್ರ ಚೆನ್ನಾಗಿ ಗೊತ್ತಿದೆ. ಆದರೆ ಕರ್ಮ ಮಾಡಬೇಕಲ್ಲಪ್ಪ. ಎಷ್ಟೋ ಸಲ ನಾವು ಜ್ಯೋತಿಷಿಗಳು, ನಮ್ಮಲ್ಲಿ ಜ್ಯೋತಿಷ ಇದೆ, ನನ್ನ ಮಕ್ಕಳು ಹೇಳಿಕೊಂಡು, ಸ್ವಾಮಿ ನಮ್ಮಲ್ಲಿ ಕಾಲ ಸ್ವಲ್ಪ ದೋಷ ಉಂಟು, ನನಗೆ ಓದಿದ್ದಿಲ್ಲ ಅರ್ಥ ಆಗೋದಿಲ್ಲ ಸ್ವಾಮಿ, ಅದೇ ಕಾರಣ ಇರ್ಬೋದಲ್ವ ಅಂತ. ಇಲ್ಲ ಮಗ, ಹಾಗೆ ಆಗುವುದಿಲ್ಲ. ಈ ಪ್ರಪಂಚದಲ್ಲಿ ಒಂದು ನಿಯಮಿದೆ, ಪುರುಷ ಪ್ರಯತ್ನ ಸರ್ವಶ್ರೇಷ್ಠವಾದಂತಹ ಪುರುಷ ಪ್ರಯತ್ನದಲ್ಲಿ ವಿಶ್ವಾಮಿತ್ರಂತ ಕೌಶಿಕನಂತ ರಾಜ ನಿಮ್ಮ ಹಾಗೆ ಸಂಸಾರದ ಮಧ್ಯದಲ್ಲಿ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಎಲ್ಲವನ್ನು ತಿಂತಿದ್ದೆ, ಎಲ್ಲವನ್ನು ಮಾಡ್ತಿದ್ದ. ಅಪ್ರತಿಭಾವ ಶ್ರೇಷ್ಠವಾದಂತಹ ಪುರುಷ ಪ್ರಯತ್ನದಿಂದ ಬ್ರಹ್ಮರ್ಷಿಯಾಗಿ ನಿರ್ಮಾಣಗೊಂಡ. ಏಕೆ ಆ ಛಲದಿಂದ, ಡೆಡಿಕೇಶನ್ ಆ್ಯಂಡ್ ಡಿವೋಷನ್ ಅಂತ ಹೇಳ್ತೇವೆ. ಪುರುಷ ಪ್ರಯತ್ನಕ್ಕೆ ಎಷ್ಟು ಶಕ್ತಿ ಇದೆ? ಪುರುಷ ಪ್ರಯತ್ನಕ್ಕೆ 49%. ಆ ಕಡೆ ಭಗವದ್ ಕೃಪೆ ಎಂಬ ಬೆಳಕು ಚೆಲ್ಲಿದಾಗ ಮಾತ್ರ ಭಾಗ್ಯೋದಯ ಅಭ್ಯುದಯ ಆಗ್ತದೆ. ಯಾವಾಗ ನಿಮ್ಮಲ್ಲಿ ಭಗವದ್ ಕೃಪೆ ಇಲ್ಲವೋ ಆಗ ಪುರುಷ ಪ್ರಯತ್ನ ಎಷ್ಟೋ ಸಲ ಫೈಲ್ ಆಗಲಿಕ್ಕೆ ಸಾಧ್ಯತೆ ಇದೆ. ಭಗವದ್ ಕೃಪೆಯ ಕೊರತೆಯಿಂದಾಗಿ ಪುರುಷ ಪ್ರಯತ್ನವು ಕೂಡ ಒಂದ್ಸಲ ಕುಜ್ಜತೆಯನ್ನು ಪಡೆಯುತ್ತದೆ. ಆದರೆ ನಮಗೆ ಯೋಗ ಇಲ್ಲಂತೆ ಸುಮ್ಮನೆ ಇರೋದಲ್ಲ, ನಿರಂತರ ಪುರುಷ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೆ ಭಾಗ್ಯೋದಯ ಇದೆಯಾ, ಗುರುವಿನ ಅನುಗ್ರಹ ಇದೆಯಾ, ಪುರುಷ ಭಗವಂತನ ಆಶೀರ್ವಾದ ಇದೆ ಎಂಬನ್ನ ಪರೀಕ್ಷೆ ಮಾಡುತ್ತ ಅಪ್ರೈಸಲ್ ಸ್ಟೇಜ್ ಅಂತ ಇರ್ಬೋದು, ಸ್ಟೇಜ್ ಅಂತ ಇರ್ಬೋದು. ಅದೇ ಕರ್ಮ ಸುಕರ್ಮವನ್ನು ಮಾಡುತ್ತಾ ಮಾಡ್ತಾ ಇರುವಾಗ ಪುರುಷ ಪ್ರಯತ್ನ ತನ್ನಿಂತಾನೇ ಬರ್ತದೆ ಅಂತೆ. ಎಷ್ಟೋ ಸಲ ನೀವು ಕಷ್ಟಗಳು ಬಂದಾಗ ಏನೆಲ್ಲ ಕೆಟ್ಟದ್ದು ಮಾಡ್ತೀವಿ, ಪೋವಿತ್ರೆ ಒಂದು ದೊಡ್ಡ ನಮ್ಗೆ ಒಂದು ಚಂಡಿಕ ಹೋಮ ಆಗ್ಬೇಕು, ಸುದರ್ಶನ ಹೋಮ ಆಗ್ಬೇಕು. ನಾನು ಹೇಳುದು, ನೀನು ಮಾಡುವಂತ ಎಲ್ಲಾ ಕೆಟ್ಟಗಳ ಸಣ್ಣ ಆ ಚಂಡಿಕ ಹೋಮ ಅಂತ ಇನ್ನೊಂದು ಮಾಡೋದಾದ್ರೆ ಆ ಬ್ರಹ್ಮನ ಕೆಲಸ ಏನಪ್ಪ? ಎಲ್ಲೋ ಮಾಡುವುದಲ್ಲ, ನೂರಾರು ಕೆಟ್ಟದ್ದು ಮಾಡಿ, ನೂರಾರು ಬೇಡದ್ದು ಮಾಡಿ, ನನಗೊಂದು ಯಜ್ಞದಲ್ಲಿ ಮುಗಿಸ್ಬೇಕು ಅಂತೆ. ಹಾಗೆ ಆಗೋದಿಲ್ಲ. ಆಗಲೂ ಕೂಡ ಇವತ್ತು ನೀವು ನಾವು ಅನುಭವಿಸುವಂತಹ ಸ್ಥಿತಿಗಳು ಪುರಾರ್ಜಿತವಾದಂತಹ ಅರ್ಲಿಯರ್ ಲೈಫ್ನ ಡೆಪಾಸಿಟ್, ಹಿಂದೆ ಏನು ಡೆಪಾಸಿಟ್ ಮಾಡಿದ್ದೀರಿ ಅದನ್ನು ಅನುಭವಿಸ್ತಾ ಇದ್ದೇವೆ.
ಅದನ್ನು ಪುನಃ ನೀವು ಮೋಸ ಮಾಡಿ ವಂಚನೆ ಮಾಡಿ ಏನು ದಾನ ಧರ್ಮ ಮಾಡದಿದ್ರೆ ಹಿಂದಿನ ಜನ್ಮದ ಡೆಪಾಸಿಟ್ ಕೋತ ಆಗ್ತದೆ. ಆಗ ನಮ್ಮ ಬೇಬಿ ಕುಂದರ್ ಮ್ಯಾನೇಜರ್ ಹತ್ರ ಒಂದು ಓಡಿ ಕೊಡಿ ಅಂತ, ಇಲ್ಲಯ್ಯ ಓಡಿ ಸ್ಕೀಮ್ ಬಂದ್ ಆಗಿದೆ ಅಂತ ಹೇಳಿ, ಈಗ ಓಡಿಸ್ಕೊಮಿ ಇಲ್ಲ ಅಂತ ಹೇಳ್ತಾನೆ. ನಿಮ್ಮ ಮ್ಯಾನೇಜರು ಶ್ರೀರಾಮಚಂದ್ರ, ಅದಕ್ಕೆ ಇನ್ನೊಂದು ಜನ್ಮಕ್ಕೆ ಮಾಡತಕ್ಕಂತಹ ಡೆಪಾಸಿಟ್ ನಮ್ಮ ತೇಜೋಮಯ ಅಂತ ಶಿಷ್ಯರು ಇಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ಅವರೊಳಗೆ ಕೈ ಜೋಡಿಸುದು. ತಾನು ಮಾಡ್ಲಿಕ್ಕೆ ಆಗದಿರಲಿ, ಇಲ್ಲಿ ಧರ್ಮ ಕಾರ್ಯ ನಡೀತದೆ, ಅಲ್ಲಿ ನಿಷ್ಕಾಮ ಭಾವದಿಂದ ನಿರ್ಮಮಕಾರ ಅಂತ ಕೈ ಜೋಡಿಸಿದಾಗ ಅದೇ ಯಜ್ಞ ಆಗ್ತಂತೆ. ಆಗ್ಲೇ ಹೇಳಿದಲ್ಲ, ಸಾ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅಂತ ಹೇಳ್ತಾನೆ. ನಿಮ್ಮನ್ನು ಹುಟ್ಟಿಸುವಾಗ ಯಜ್ಞದೊಂದಿಗೆ ಸೃಷ್ಟಿಸ್ತಾನೆ, ಅದು ನಿಮ್ಮ ಜೀವನದ ಕಾಮಧೇನು ಆಗ್ಲಿ ಅಂತ ಹೇಳ್ತಾನೆ ಬ್ರಹ್ಮ. ಯಜ್ಞ ಮಾಡಬೇಕು ಯಜ್ಞ ಅಂದ್ರೆ ಪೂಜೆ ಒಂದೇ ಅಲ್ಲ, ನಿಮಗೆ ಗೊತ್ತು ಪೂಜೆ, ಪೂಜೆ ಎಲ್ಲ ಬಾಹ್ಯ ಕೃಪೆಯಪ್ಪ. ನಿಮಗೆ ನಿಮ್ಮ ಪರಮಾತ್ಮನ ಕಾಣದಿದ್ರೆ ಈ ಗುರುವಿನಲ್ಲಿ ಏನು ಸಿಗ್ಲಿಕ್ಕೆ ಆಗುವುದಿಲ್ಲ, ಕಲ್ಯಾಣವಸಲ್ಲಿ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ದೈನಂದಿನ ಕಾಲದಲ್ಲಿ ಸತ್ಯ ಮತ್ತೆ ಧರ್ಮವನ್ನು ಅನುಷ್ಠಾನಿಸಿಕೊಂಡಾಗ ನಮ್ಮ ಎಡಬಲದಲ್ಲಿ ದೇವತೆಗಳು ಸೇರಿಕೊಂಡು ನಮ್ಮ ಕೆಲಸವನ್ನು ಸೂಕ್ತವಾಗಿ ಮಾಡ್ತಾರೆ. ಇದು ಸನಾತನ ಹಿಂದೂ ಧರ್ಮದ ನಿಯಮ. ಆದ್ರೆ ಏನಾಗಿದೆ ನಮಗೆ, ಒಂದು ಸಲ ಬಂಗಾರಪ್ಪರು ಅವರ ಸಮಾಧಿಯ ಒಂದು ಆರು ತಿಂಗಳಿಂದ ಸಿಕ್ಕಿದ್ರು. ಗುರುಗಳೇ, ನೀವು ಬಾಹ್ಯ ಎಜುಕೇಶನ್ ಕಲ್ತಿದ್ದೀರಿ ಮತ್ತೆ ಅಧ್ಯಾತ್ಮ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದಿರಿ, ನಮ್ಮ ಹಿಂದುಳಿದ ಸಮಾಜಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ. ನಾನು ಹೇಳಿದೆ ಒಳ್ಳೆಯ ಮಾತು ಬಂಗಾರಪ್ಪರೇ, ಚೆನ್ನಾದ ವಿಚಾರ ಅಂತ. ಆದ್ರೆ ನಾನು ಕಂಡ ಕೆಲವೊಂದು ವಿಚಾರ ಅಂದ್ರೆ, ನಮ್ಮಲ್ಲಿ ಯಾರೊಬ್ಬ ಮಂತ್ರಿ ಆಗ್ತಾನೆ, ಯಾರೊಬ್ಬ ಶಾಸಕನಾಗ್ತಾನೆ, ಯಾರೊಬ್ಬ ನಾಯಕನಾಗ್ತಾನೆ, ಅವರೆಲ್ಲ ರಿಟೈರ್ಡ್ ಆದ್ಮೇಲೆ ಅದೇ ಗರ್ವದಿಂದ ಇಳುವುದಿಲ್ಲ. ಯಾವರಲ್ಲಿ 100 ಕೋಟಿ ದುಡ್ಡು ಇದೆ ಎಲ್ಲ ಅವನೊಂದು ಕೊಂಬು ಕೊಂಬಿನ ತರ ಇರ್ತಾನೆ, ಸಮಾಜವನ್ನು ಯಾವ ಮುಖದಲ್ಲಿ ಕಾಣ್ತಾನೆ. ಯಾರು ಇದರಲ್ಲಿ ತಪ್ಪು ತಿಳ್ಕೊಬೇಡಿಯಪ್ಪ, ಇದು ಯಾರಿಗೆ ಇದು ತತ್ವವನ್ನು ಹೇಳಿದ್ದೀನಿ. ಯಾಕೆ ಆ ತತ್ವ ಬರ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಒಂದಷ್ಟು 100 ಕೋಟಿ ದುಡ್ಡು ಇದೆ, ಅದನ್ನೇ ದುಡ್ಡು ಲಾಕರ್ ನಲ್ಲಿ ಇಟ್ಟು ಪ್ರೀತಿ ಮಾಡಿದ್ದಾನೆ. 1,000 ನೋಟು 500 ನೋಟು ಅಂತೆ ಒಳಗೆ ಇಟ್ಟುಕೊಂಡು ತುಂಬಾ ದೂಡ್ತಾ ಇದ್ದ. ಅದಕ್ಕೆ ಹೇಳ್ತೇನೆ, ಅತಿಯಾದ ಯಾರು ಜಿಪುಣ ಇದ್ದಾನೆ ಇಲ್ಲ, ಆ ಜಿಪುಣನ ದುಡ್ಡು ಕಳ್ಳನ ಪಾಲು, ಸರ್ಕಾರ ಎಂಬ ಕಳ್ಳನ ಪಾಲು ಅಥವಾ ಕೆಟ್ಟ ಪರಂಪರೆ ಇರ್ತದೆ. ಅದಕ್ಕೆ ನಾನು ಹೇಳ್ತಿದ್ದೆ, ಕಳೆದವರು ಸೋಡ್ರೆ ನೋಡಿ, ನಿಮ್ಮ ಕೇಂದ್ರ ಸರ್ಕಾರ ನಿಮ್ಮ ಆಸೆಯನ್ನೆಲ್ಲ ಬರ್ನ್ ಮಾಡ್ತೀವಿ, ಯಾರ್ಯಾರ ಬ್ಯಾಗ್ ನಲ್ಲಿದೆ ಎಲ್ಲ ಹೇಳ್ಕೊಂಡು ಬಂದು ಒಳಗೆ ಸಾಗಿಸಿ ಲೆಕ್ಕ ಕೊಡಿ ಅಂತ ಹೇಳಿ, ಸರಿಯಲ್ವಾ? ಅದಕ್ಕೆ ಈ ಜಗತ್ತಿನಲ್ಲಿ ಯಾವುದೂ ಕೂಡ ವಿಶ್ವಾಸಕ್ಕೆ ಪಾತ್ರ ಅಲ್ಲ. ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದಿರುವುದೇ ಸತ್ಯ, ಕಾಣೋದಿಲ್ಲ ಮಿಥ್ಯ ಅಂತ ಋಷಿಮುನಿಗಳು ಹೇಳ್ತಾರೆ. ಮೆಟೀರಿಯಲ್ ವರ್ಲ್ಡ್ ಈಸ್ ಆಲ್ವೇಸ್ ಡಿಸ್ಟ್ರಾಯಬಲ್, ಅದು ಯಾವಾಗಲೂ ನಾಶ ಆಗುವಂತ ಅಂತ ಕಣ್ಣಿಗೆ ಕಾಣ್ತಾ ಇತ್ತು. ಈ ಶರೀರ ನೋಡಿ, ನಮಗೆಲ್ಲಿ ಹೀಗೆ ಉಂಟು, ನಾಳೆ ಏನು ಬರ್ತದೆ ಗೊತ್ತಿಲ್ವಲ್ಲ. ಆಗಿರುವಾಗ ನಮಗೆ ಅತಿ ಪ್ರೀತಿ, ತನ್ನ ಹೆಂಡತಿ, ತನ್ನ ಮಗ, ತನ್ನ ಮಗಳು, ತನ್ನ ಶಿಷ್ಯ, ತನ್ನ ಮಠ, ಇದು ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ರೆ ಅದನ್ನು ಬಿಟ್ಟು ಹೋಗಬೇಕು ಅಂತ ಶಾಸ್ತ್ರಕಾರರು ಹೇಳುವುದಿಲ್ಲ. ಸಂತರು ಕೂಡ ಹೇಳಿದೆ, ಅದರ ಮಧ್ಯೆ ಇದ್ದು ಅನುಭವಿಸಿ ಅಂತ ಹೇಳ್ತಾನೆ. ಈಗ ತುಂಬಾ ಲಡ್ಡು ಇದೆ, ಮಿಠಾಯಿ ಇದೆ, ತುಂಬಾ ತಿಂದ್ರೆ ಏನಾಗ್ತದೆ, ಅಜೀರ್ಣ ಆಗಿಬಿಡ್ತದೆ, ಹೊಟ್ಟೆ ಕಾಯಿಲೆ ಬರ್ತದೆ. ಒಂದು ಸಣ್ಣ ಪೀಸ್ ತಿನ್ಬಹುದು. ಜಗತ್ತನ್ನು ನೋಡಿ ಅನುಭವಿಸ್ಲಿಕ್ಕೆ, ತಿಂದು ಅದನ್ನು ಸುಖಿಸಿ ಅನುಭವಿಸ್ಲಿಕ್ಕೆಲ್ಲ, ತಿಂದು ಸುಖಿಸಿ ಅನುಭವಿಸ್ಲಿಕ್ಕೆ ಇಂದ್ರಿಯಗಳು ನಾಶ ಆಗ್ತದೆ, ಇಂದ್ರಿಯಗಳು ನಮ್ಮ ಕೈ ಬಿಟ್ಟು ಹೋಗ್ತದೆ, ಆಗ ಮತ್ತೆ ಎದ್ದೇಳಲಿಕ್ಕೆ ಆಗುವುದಿಲ್ಲ ಅಂತೆ. ಆಗಿರುವಾಗ ಜಗತ್ತೆಲ್ಲ ಬ್ರಹ್ಮನ ಸೃಷ್ಟಿ, ಬ್ರಹ್ಮನ ಲೀಲೆ ಅಂತ ಅದಕ್ಕೆ ನಾವು ನಮಿಸ್ತಾ ಇರ್ಬೇಕಂತೆ. ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಾತ್ಮ ಸಾಮ್ರಾಜ್ಯ ಬೆಳಿಬೇಕಾದಂತ ಅಗತ್ಯ ಇದೆ. ಅಧ್ಯಾತ್ಮ ಅಂದ್ರೆ ಏನು? ಅದೇ ಟವರ್ಸ್ ದಿ ಆತ್ಮ, ಆತ್ಮನ ಕಡೆಗೆ ಹೋಗತಕ್ಕಂಥ ಅದನ್ನೇ ಸ್ಪಿರಿಚುವಾಲಿಟಿ, ಅದನ್ನೇ ವೇದಾಂತ ಅಂತ ಹೇಳ್ತೇವೆ. ಎಷ್ಟೋ ಸಲ ಬಂದು ನಮ್ಮ ಭಾಷಣಗಾರರಿಗೆ ನಮಗೆ ನೆಗು ಬರ್ತದೆ, ಎಷ್ಟೋ ಸಲ ನಾವು ಸಿಟ್ಟು ಮಾಡಿದ್ರು ಕೂಡ ಉಂಟು. ಉಪನಿಷತ್ ವೇದಾಂತ ನಾವು 30-40 ವರ್ಷ ಅಧ್ಯಯನ ಮಾಡಿದವರಿಗೆ ನಮಗೂ ಕೂಡ ಅದರ ತೀರ್ಲು ಪೂರ್ಣವಾಗಿ ಸ್ವಾಧೀನಕ್ಕೆ ಬರಲಿಲ್ಲ. ಆಗಿರುವಾಗ ಜಗತ್ತನ್ನು ನಾವೆಲ್ಲ ಸ್ವಾಧೀನ ಮಾಡ್ತೇವೆ ಅಂತ ಭ್ರಮೆ ಅಲ್ವಾ? ಆಗಿರುವಾಗ ಒಂದು ಭಗವಂತನ ಜ್ಞಾನಯೋಗದ ಮುಖಾಂತರ ಕಾಣಬೇಕು, ಎರಡನೆಯದು ರಾಜಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಎಂಬ ಅಷ್ಟಾಂಗ ಯೋಗದ ಮುಖೇನ. ಒಂದು ಮಾವಿನ ಮರದ ತುತ್ತ ತುದಿಯಲ್ಲಿ ಹಣ್ಣು ಪಕ್ವವಾಗಿದ್ದರೆ ಹೇಗೆ ಮಗು ರೆಂಬೆ ಕೊಂಬೆಯಲ್ಲಿ ಅತ್ತಿ ಹಣ್ಣನ್ನು ಪಡೆದು ತಿಂತದೆ, ಅದೇ ರೀತಿ ಬೇರೆ ಬೇರೆ ಅಷ್ಟಾಂಗ ಯೋಗದ ಮುಖೇನ ಆ ಭಗವಂತನ್ನು ಪಡಿಬೇಕು. ಅದು ಎರಡೂ ಕಷ್ಟ ಸಂಸಾರಸ್ಥರಿಗೆ, ಮತ್ತೆ ಇದೆಯಲ್ಲಪ್ಪ ಸುಲಭವಾದಂತಹ ಭಕ್ತಿಯೋಗ, ಆ ಸುಲಭವಾದಂತಹ ಭಕ್ತಿಯೋಗ ಮತ್ತೆ ಒಂದು ಕರ್ಮಯೋಗ. ನಮಗೆ ಭಗವಂತನು ಬೇಗ ಸಿಗಬೇಕು, ಎಲ್ಲವೂ ಕೂಡಲೇ ಆಗ್ಬೇಕು, ಒಂದೊಂದು ಹೆಚ್ಚಿಗೆ ಆಗ್ಬೇಕು. ರಾಜಕೀಯಕ್ಕೆ ಸೇರಿದ ಕೂಡಲೇ ನನಗೆ ಮಂತ್ರಿ ಆಗಬೇಕು, ಅಥವಾ ವ್ಯಾಪಾರ ಶುರುವಾದ ಕೂಡಲೇ ಶ್ರೀಮಂತನಾಗಬೇಕು. ನಮ್ಮ ಅಧ್ಯಕ್ಷರು ನವಚಂದ್ರ ಇದ್ದಾರೆ, ಅವರು ಕೋಟ್ಯಾಧೀಶ, ನಾನು 100 ಕೋಟ್ಯಾಧೀಶ, ಅದು ಆಗುವುದಿಲ್ಲಪ್ಪ, ಅವರು ತಪಸ್ಸಿದೆ. ಅದಕ್ಕೆ ಭಗವಂತ ಹೇಳಿದನೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಷ್ಟು ಸುಂದರವಾಗಿ ಹೇಳಿದೆ ನೋಡಿ. ಆ ಭಗವಂತ ನಮ್ಮನ್ನು ಹುಟ್ಟಿಸಿದಾನಲ್ಲಪ್ಪ, ಕಾಲಕಾಲ ಎಷ್ಟು ಚೆನ್ನಾಗಿ ಕಾಯ್ತಾನೆ, ಇದಕ್ಕೆ ಪ್ರಾಕ್ಟಿಕಲ್ ಅನುಭವ ನಾನೇ. ನಾನೊಂದು 15-18 ವರ್ಷದ ಹಿಂದೆ ಪ್ರಾಕ್ಟೀಸ್ ನಲ್ಲಿ ಇರುವಾಗ ನಮ್ಮ ಪೂರ್ವಾಶ್ರಮ ಬಿಳಿ ಬಟ್ಟೆ ಹಾಕೊಂಡು ಹಿಮಾಲಯ ಸುತ್ತಾಡ್ತದೆ, ಎಲ್ಲಿ ನನಗೆ ಖುಷಿ ಆಗ್ತದೆ ಒಂದು ಜೋಳಿಗೆ ಹಾಕೊಂಡು ಇರ್ತಿದ್ದೆ, ಸುಮ್ಮನೆ ಕಣ್ಣು ಮುಚ್ಚಿ ಕೂರ್ತಿದ್ದೆ. ಬೆಳಿಗ್ಗೆ ಕೂತ್ರೆ ಒಂದು ಮಧ್ಯಾಹ್ನ ಸಾಯಂಕಾಲ ಕಂಡುಬಿಟ್ರೆ ಇಂಥ ತಟ್ಟೆಗಳಲ್ಲಿ ಹಣ್ಣು ಹಂಪಲ ಎಪ್ಪಡು ಬಾಳೆಹಣ್ಣು ಪ್ರಸಾದ ಕಾಣಿಕೆ ಏನೆಲ್ಲ ಇರ್ತಿತ್ತು. ಆಗ ಮೇಲೆ ಇರುತ್ತದೆ, ಅಪ್ಪ ನಾನು ಎಲ್ಲಿ ಹೋದ್ರು ಕಾಯ್ತಿ ಅಲ್ವಾ ಅಂತ. ಇದು ಯಾಕೆ ಅಂದ್ರೆ ನಿನ್ನನ್ನೇನು ಬಿಡ್ಬೇಕು ಅವನಿಗೆ, ಇಲ್ಲದ್ರೆ ಅವನಿಗೆ ಸೇರ್ಲಿಕ್ಕೆ ಜಾಗ ಇಲ್ಲ. ಇಷ್ಟು ನಾನು ಪ್ರವಚನ ಮಾಡಿದ್ರು ನಿಮ್ಮ ಮನೆಯಲ್ಲಿ 100 ಕೋಟಿ ದುಡ್ಡು, ಅದಕ್ಕೆ ಇಂಟ್ರೆಸ್ಟ್ ಬಡ್ಡಿ ಅಥವಾ ಇಂಡಸ್ಟ್ರಿ ಬ್ಯಾಂಕ್ ಕೆಲಸಗಾರರು ತಲೆಯಲ್ಲಿ ಇಲ್ಲೇ ಸುತ್ತಿದ್ರೆ ಎಲ್ಲಪ್ಪ ಅಧ್ಯಾತ್ಮ ಸೇರೋದು?
ನಾರದರು ತನ್ನ ಭಕ್ತಿ ಸೂತ್ರದಲ್ಲಿ ಅದನ್ನು ಹೇಳ್ತಾರೆ, ಎಲ್ಲಿವರೆಗೆ ಅವನಿಗೆ ಸಾಂಸಾರಿಕವಾದಂತಹ ವಾಸನೆ ಇದೆಯಾ, ಲೌಕಿಕವಾದಂತಹ ಬೀಜ ವಾಸನೆ ಇದೆಯಾ, ಅಲ್ಲಿವರೆಗೆ ಅಧ್ಯಾತ್ಮವನ್ನ ಸ್ಪಿರಿಚುವಾಲಿಟಿಯನ್ನು ಸ್ವೀಕರಿಸಲಿಕ್ಕೆ ತನ್ನೊಳಗೆ ಅಡಾಪ್ಟ್ ಮಾಡಲಿಕ್ಕೆ ತಗೊಳಿಕ್ಕೆ ಆಗುವುದಿಲ್ಲ. ಕಲ್ಲಿನ ಗೋಡೆಗೆ ಮೊಳೆಯನ್ನು ಹೊಡೆದ್ರೆ ಮೊಳೆಯ ತಲೆಯೇ ಬೆಂಡಾಗ್ತದೆ ಅಂತೆ. ಒಂದು ಮೊಳೆ ತೆಗೊಂಡು ಕಲ್ಲಿನ ಗೋಡೆ ಟೈಮ್ ಹೊಡೆದ್ರೆ ಅದರ ತಲೆಯೇ ಬೆಂಡಾಗ್ತದೆ. ಅಧ್ಯಾತ್ಮವನ್ನು ಸ್ವೀಕರಿಸಬೇಕಾದ್ರೆ ಏನು, ಅದು ತರಗಲಿಗೆ ಆಗಬೇಕಂತೆ, ಅಥವಾ ಒಣಗಿದ ಕಟ್ಟಿಗೆ ಆಗ್ಬೇಕು, ತರಗಲಿಗೆ ಒಣಗಿದ ಕಟ್ಟಿಗೆಗೆ ಬೆಂಕಿಯನ್ನು ಕೊಟ್ಟರೆ ಪಟ್ ಪಟನೆ ಉರಿಯುತ್ತಂತೆ. ಇವತ್ತು ನಾವು ಎಷ್ಟೋ ನಮ್ಮ ಸನ್ಯಾಸಿಗಳು ಬರ್ತಾರೆ, ನಾಗಾಸಾಧುಗಳು ಅಗೋರಿಗಳು ಎಲ್ಲ ಬರ್ತಾರೆ, ಅರ್ಧಂಬರ್ಧ ಸಾಧಕರು. ಆಗ ನಾನು ಹೇಳಿಕೊಂಡು, ಸಾಧನೆ ಅಂದ್ರೆ ಏನು, ಸಾಧನೆ ಅಂದ್ರೆ ಉರಿಯುತ್ತಿರುವ ಬೆಂಕಿ ಆಗಿರಬೇಕು ಗುರು, ಒಣಗಿದ ಕಟ್ಟಿಗೆ ತರ ಇರಬೇಕು ಶಿಷ್ಯ. ಇವತ್ತು ಏನಾಗಿದೆ, ಆ ಕಡೆ ಸಂಸಾರಕ್ಕೆ ಶಕ್ತಿ ಇಲ್ಲ, ಮಾಡ್ಲಿಕ್ಕೆ ಆಗುವುದಿಲ್ಲ, ಈ ಕಡೆ ವಿದ್ಯೆ ಇಲ್ಲ, ಒಂದು ಚಪ್ಪರ ಹಾಕಿದ, ಒಂದು ಆಶ್ರಮ ಅಂತ ಹಾಕಿದ, ಎಲ್ಲ ನೀವು ಭಕ್ತರು ಬಂದ್ರಿ, ಪಾದ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ವೈಭವೀಕರಣ ಮಾಡಿದ್ರು, ದೊಡ್ಡ ಗುರುಗಳಂತ ಆಗಿಬಿಡ್ತು. ಸನ್ಯಾಸಿ ಅಂದ್ರೆ ಏನಪ್ಪ, ಸಾಸಗಾರ ಹೇಳ್ತಾರೆ ಸನ್ಯಾಸ ಅಂದ್ರೆ ಏನು ಅಂತ ನಿಮಗೆ ಒಬ್ಬ ಪ್ರಶ್ನೆ ಮಾಡ್ತಾನೆ. ಸನ್ಯಾಸಿಯಲ್ಲಿ ತಲೆಯಲ್ಲಿ ಒಂದು ಉರೆಯನ್ನು ಹೊತ್ತುಕೊಂಡಿದ್ದ, ಕೆಳಗಿಟ್ಟ, ಮುಖ ನೋಡಿದ ಗಂಭೀರವಾಗಿ, ಅಲ್ಲ ಗುರುಗಳೇ ಇದು ಗೊತ್ತಾಗೋದಿಲ್ಲ ಹಿಂಗೆ ಮಾಡಿದೆ ನೀವು ನಿಮ್ಮ ಸಿಗ್ನಲ್ ಅಲ್ಲಿ, ಮತ್ತೆ ತಲೆಯಲ್ಲಿ ಹೊತ್ತುಕೊಂಡು ಮುಂದೆ ಹೋದ, ಮತ್ತೆ ಅಡ್ಡ ನಿಂತು ಹೇಳಿದ, ಗುರುಗಳೇ ಏನು ಸನ್ಯಾಸ ಅಂದ್ರೆ? ನಮ್ಮ ಕ್ಷೇತ್ರದಲ್ಲಿ 40 ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತೇವೆ, ಒಂದಷ್ಟು ದುಬಾರಿ ಖರ್ಚು. ಇಲ್ಲಿರ್ತಕ್ಕಂಥ ಎಲ್ಲ ಬಂದಿದ್ದಾರೆ, ನಾವೆಂದ್ರು ರಮೇಶ್ರು ವಕೀಲ ಅನೇಕ ಜನ ಬಂದು ನೋಡಿದ್ದಾರೆ, ಅದರ ಖರ್ಚು ಅದ್ಭುತ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ತುಂಬಾ ಕುರುಬರು ಮಕ್ಕಳು, ಲಂಬಾಣಿ, ಆಲಕ್ವಿ, ಕಾರ್ವಿ, ಕುರುಬ, ಮೊಗೇರ, ಏನು ನಮ್ಮ ನಾರಾಯಣ ಗುರುಗಳ ಸಿದ್ಧಾಂತ ಇದೆಯಲ್ಲಪ್ಪ, ಒಂದೇ ಜಾತಿ, ಒಂದೇ ಮತ ಒಂದೇ ದೇವರು, ಎಂಥ ಸಿದ್ಧಾಂತ. ಆ ಪ್ರೀತಿಯಿಂದ ಕಾಣಬೇಕು, ತನ್ನ ಬದುಕು ಮತ್ತು ಬೋಧನೆಯಿಂದ ಮನುಷ್ಯ ದಾರ್ಶನಿಕನಾಗ್ತಾನೆ, ಒಬ್ಬ ಗುರು ಆಗ್ತಾನೆ ಅಂತ. ಅದು ಬಿಟ್ಟರೆ ಪ್ರವಚನ ಭಾಷಣ ಯಾರು ಎಷ್ಟು ಹೇಳಬಹುದು, ನಾನು ಹೇಳಿದೆ ಭಾಷಣ ಮುಖ್ಯ ಅಲ್ಲ, ವಿದ್ಯೆ ಅಂದ್ರೆ ಆಕಾಶದಿಂದ ಉದುವುದಿಲ್ಲ ಅಂತ ನಮ್ಮ ನಾರಾಯಣ ಗುರುಗಳ ಶಿಷ್ಯವರ್ಗ ಕೇಳಿಕೊಂಡು, ನಾರಾಯಣ ಗುರುಗಳು ಹೇಳಿದ್ದ ಒಂದು ವಿದ್ಯೆ ಕೊಡಬೇಕು ಅಂತ, ವಿದ್ಯೆ ಕೊಡಬೇಕು ಅಂತ 500 ಸ್ಕಾಲರ್ಶಿಪ್ ಕೊಟ್ರೆ ವಿದ್ಯೆ ಆಗುವುದಿಲ್ಲ ಮಗ. ಸೇರಿಸಿಕೊಂಡು ಒಂದು ದೊಡ್ಡ ಪ್ರಬಲವಾದ ವಿದ್ಯಾಸಂಸ್ಥೆ ನಿರ್ಮಾಣ ಒಳ್ಳೆ ಮಾತದ್ದು. ಏನು ಗೊತ್ತುಂಟ, ಎಲ್ಲ ಶಕ್ತಿಗಳು, ಎಲ್ಲ ಸಣ್ಣ ಸಣ್ಣ ತೋಡುಗಳು ಅಥವಾ ನದಿಗಳು ಒಟ್ಟು ಸೇರಿ ಅಂಡಜನರಾಗುತ್ತಾರೆ. ಮಾನಮಂಡಲ ನಾರಾಯಣ ಒಳಗೆ ನಮ್ಮ ಈ ಶರೀರ ಎಂಬ ದೇವಾಲಯ, ನಮಗೆ ದೇವಾಲಯ ಕಾಣದ ಯಾವುದು, ಇಲ್ಲಿ ರಾಮ ಮಂದಿರ ಕುದ್ರೋಳಿ ಕದ್ರಿ ಅದಲ್ಲ, ಇದನ್ನೇ ದೇವಾಲಯ ಅಂತ ಕಠೋಪನಿಷತ್ತಲ್ಲಿ ಯಮಧರ್ಮರಾಯ ನಚಿಕೇತನಿಗೆ ಹೇಳಿದ್ದಾನೆ. ಶರೀರ ಎಂಬ ದೇವಾಲಯದಲ್ಲಿ ಇರ್ತಕ್ಕಂತಹ ಆತ್ಮನೆಂಬ ಪರಮಾತ್ಮನನ್ನ ನಡೆದಾಡುವ ದೇವಾಲಯದ ಡ್ರೈವರ್ ಬುದ್ಧಿ ಇದೆ, ಅದರ ಲಗಾಮ ಮನಸ್ಸಿದೆ, ಅದರ ರಥಗಳಿದೆ 5 ಅದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಈ ರಥ ಸರಿಯಾದ ದಿಕ್ಕಿಗೆ ಹೋಗಿ ಸಾಧ್ಯತೆ ಇದೆ. ಆಗಿರುವಾಗ ಎಲ್ಲಕ್ಕೂ ಮುಖ್ಯವಾಗಿ ನಿನ್ನ ಮನಸ್ಸು ಮತ್ತೆ ಬುದ್ಧಿಯನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಾಗ ನಿಮ್ಮ ಪರಮಲಕ್ಷ್ಯವಾದ ಏನು ಉತ್ಕರ್ಷತೆ ಇದೆ ಅಲ್ಲ, ಶ್ರೇಷ್ಠತೆ ಇದೆಯಲ್ಲ, ಏಕತ್ವ ಇದೆಯಲ್ಲ, ಇದನ್ನೆಲ್ಲ ಕಾಣಲಿಕ್ಕೆ ಸಾಧ್ಯತೆ ಇದೆಯಂತೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಆರಾಧ್ಯ ಇರುವಂತಹ ಶ್ರೀರಾಮಚಂದ್ರ ದೇವರ ಅನುಗ್ರಹ ಆಶೀರ್ವಾದ ಇರಲಿ ಅಂತ ನನ್ನ ಒಂದೆರಡು ಮಾತನ್ನು ಪರಮಾತ್ಮ ಸೀತಾರಾಮಚಂದ್ರ ದೇವರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಜೈ ಶ್ರೀರಾಮ್.